ಅಮ್ಮ. ಏನು? ನಾನು ಹೋಗ್ತೀನಿ. ಎಲ್ಲಿಗೆ? ದ್ರಾಕ್ಷಿ ತೋಟಕ್ಕೆ. ಸ್ವಲ್ಪ ಇರು, ಹೋಗ್ಬೇಡ. ನಿನ್ಗೇನಾದ್ರೂ ಬೇಕಾ? ನೀನು ತಿಂಡಿನೇ ತಿಂದಿಲ್ಲ. ಬಿಡಮ್ಮ, ಅಲ್ಲಿ ದ್ರಾಕ್ಷಿ ತಿಂದೆ ಹೊಟ್ಟೆ ತುಂಬಿಸ್ಕೊಳ್ತೀನಿ. ಚಾಕು ಕೊಡಮ್ಮ. ಚಾಕು? ಚಾಕು ಯಾಕೆ? ದ್ರಾಕ್ಷಿ ಕುಯ್ಯೋದಕ್ಕೆ. ಇಲ್ಲಿದೆ ನೋಡು ಚಾಕು. ಹಾಳು ಚಾಕು, ನಾ ಯಾವ ದುಷ್ಟ ಕಂಡು ಹಿಡಿದ್ನು? ಆ ಮಾತು ಈಗ ಬೇಡ, ಬೇರೆ ಏನಾದ್ರೂ ಮಾತಾಡೋಣ. ಈ ಪಿಸ್ತೂಲು, ಗನ್ನು, ಫೋರ್ಕು, ಚಾಕು, ಚೂರಿ, ಬಾಕು, ಈಟೆ, ಈ ಎಲ್ಲ ಆಯುಧಗಳಿರೋದು ಗಂಡಸ ತನಗಾಗದವರನ್ನ ಕತ್ತರಿಸುವುದಕ್ಕೆ. ಎಲ್ಲವನ್ನ ತನ್ನ ಆಸ್ತಿ ಅಂತ ತಿಳಿದು ಅವನು ಸುಂದರ ದೇಹಗಳನ್ನ ಇರಿದುಕೊಳ್ತಾನೆ. ಸಕಲ ಸವಿಗಳನ್ನು ಅನುಭವಿಸೋ ಅವನು ಎಂಥ ಸ್ವಾರ್ಥಿ. ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯ? ನೀನು ನಿಮ್ ತಂದೆ ತರನೇ ಮಾಡ್ತಿದ್ಯಾ? ಅವನು ದ್ರಾಕ್ಷಿ ತೋಟದಿಂದ ವಾಪಸ್ಸು ಬಂದಾಗ ಮೈಯೆಲ್ಲ ಗಾಯ. ಅವನಿಗೆ ಉಪ್ಪಿನ ಶಾಖ ಕೊಡು, ಊಟ ಇಳಿಸು, ಸೇವೆ ಮಾಡು, ಇಷ್ಟ ಆಯ್ತು. ಸರಿ, ಈ ಚಾಕು ನೀ ಕಾಸು ತಗೊಂಡು ಹೋಗ್ತೀಯ? ಅದನ್ನ ತಗೊಂಡು ಹೋಗೋದು ಒಂದೇ, ಹಾವು ಮೈ ಮೇಲೆ ಬಿಟ್ಕೊಳ್ಳೋದು ಒಂದೇ. ಹಾಗೋ ಸರಿ. ಆ ನಿನ್ನಪ್ಪ ಅವನಿಗೆ ನನ್ ಮೇಲೆ ತುಂಬಾ ಪ್ರೇಮ. 3 ವರ್ಷ ಸಂಸಾರ ಮಾಡಿದ್ವಿ, ಬಹಳ ಖುಷಿಯಿಂದ ಇದ್ವಿ. ಆಮೇಲೆ ನಿನ್ ಅಣ್ಣ ನೀನ್ ಹುಟ್ಟಿದ್ರಿ. ಒಂದು ಚಿಕ್ಕ ಚಾಕು ಸಾಕು ಗೂಡಿ ಹಾಕಿರೋ ಕಂಡಿದ್ರನ್ನ ಕೊಲ್ಲಕ್ಕೆ. ಅವರಿಬ್ರು ಒಬ್ರಿಗೊಬ್ರು ಚಾಕು ಹಾಕಿ ಕೊಂದ್ಕೊಂಡ್ರು. ನನಗೆ ಈ ಪಾಡ್ ತಂದ್ರು. ನನ್ನಲ್ಲಿ ಅಸಹಾಯಕತೆ, ದ್ವೇಷ ಹೆಪ್ಪು ಕಟ್ತಾ ಇದೆ. ನನ್ನ ಕಾಲಿಂದ ತಲೆವರೆಗೂ ಇಡೀ ದೇಹ ಉರಿತಾ ಇದೆ. ಅಮ್ಮ ನಿನ್ ಮಾತು ಸ್ವಲ್ಪ ನಿಲ್ಲಿಸ್ತೀಯಾ? ಇಲ್ಲ ನಿಲ್ಸಲ್ಲ. ಯಾರಾದ್ರೂ ನಿಮ್ ತಂದೆ ನಾ ನಿಮ್ಮಣ್ಣ ನನ್ನ ಹತ್ರ ವಾಪಸ್ ಕರ್ಕೊಂಡ್ಬರ್ತಾರ? ಅವರಿಬ್ರ ಜೀವನದ ಗುರಿ ಏನಾಗಿತ್ತು ಗೊತ್ತಾ? ಚೆನ್ನಾಗಿ ತಿನ್ನೋದು, ಕುಡಿಯೋದು, ಸಿಗರೆಟ್ ಸೇದೋದು, ಗಿಟಾರ್ ಬಿಡಿಸುತ್ತ ಕುಣಿಯೋದು. ಕೀಟಗಳು ಸತ್ತ ನಾಶವಾದ್ರು. ನನ್ನನ್ನು ನಾಶ ಮಾಡಿದ್ರು ನೀಚರು. ಅಮ್ಮ ಅವ್ರೇನಾದ್ರೂ ಬದುಕಿದ್ರೆ ನಾನೇ ಕೊಳ್ತಿದ್ದೆ. ಬೇಡ, ನಾನು ಇಷ್ಟೊಂದು ಮಾತಾಡ್ತಿರೋದು ಯಾಕಂದ್ರೆ, ಹೋಗ್ಲಿ ಬಿಡು. ನೀನು ಚಾಕು ತಗೊಂಡು ಆಚೆ ಹೋಗ್ಬೇಡ. ನೀನು ದ್ರಾಕ್ಷಿ ತೋಟದ ಬದಲು ಹೊಲಕ್ಕೆ ಹೋದ್ರೆ ನನಗಿಷ್ಟ. ಅಯ್ಯೋ ಅಮ್ಮ, ನೀನು ಹೆಣ್ಣಾಗಿದ್ರೆ ಚೆನ್ನಾಗಿತ್ತು. ನಾವಿಬ್ರು ಆ ಕಾಲುವೆ ಹತ್ರ ಕೂತು ಆ ಹುಲ್ಲನ್ನ ಈ ಬೊಂಬೆಗೆ ಅಂಚ್ ಹೊಲ್ದು ಹೂ ಹಾಕ್ಬೋದಿತ್ತು. ಅಮ್ಮ ನೀನು ನನ್ನ ಜೊತೆ ದ್ರಾಕ್ಷಿ ತೋಟಕ್ಕೆ ಬರ್ತೀಯಾ? ನಾನು ಮುದುಕಿ ದ್ರಾಕ್ಷಿ ತೋಟಕ್ಕೆ ಬಂದು ಏನ್ ಮಾಡ್ಲಿ? ನನ್ನನ್ನ ಗಿಡದ ಪೊದೆಗಳಲ್ಲಿ ಅಡಗಿಸಿಡ್ತೀಯಾ? ಅಮ್ಮ ನನ್ ಮುದ್ದು ಅಮ್ಮ. ನಿನ್ನಪ್ಪ ನನ್ನ ಯಾವಾಗ್ಲೂ ದ್ರಾಕ್ಷಿ ತೋಟಕ್ಕೆ ಕರ್ಕೊಂಡು ಹೋಗ್ತಿದ್ದ. ನಿನ್ನ ಅಜ್ಜ ಅವನು ಶ್ರೀಮಂತ, ಯೌವನದಲ್ಲಿ ಬಿಸಿ ರಕ್ತ, ಗಲ್ಲಿ ಗಲ್ಲಿಗಳಲ್ಲೂ ಮಕ್ಕಳನ್ನ ಹುಡ್ಸಿದ್ದ. ಗಂಡಸ್ರು ಗಂಡಸ್ರೆ. ಇದಿರ್ಲಿ, ನಿನಗ್ ನೋಡಿದ್ವಲ್ಲ ಹುಡುಗಿ, ಅವಳು ತುಂಬಾ ಒಳ್ಳೆಯವಳು, ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ನಡವಳಿಕೆ ಏನೋ ಚೆನ್ನಾಗಿದೆ. ಅವಳ ಬಟ್ಟೆ ಅವಳೇ ಹೊಲ್ಕೋತಾಳಂತೆ. ಅವಳ ಹೆಸರೆತ್ತಿದ್ರೆ ಕೆಲವ್ರಿಗೆ ಆಗೋದಿಲ್ಲ. ಹುಚ್ಚುಚ್ಚಾಗ ಆಡ್ಬೇಡ ಬಿಡಮ್ಮ. ಹುಚ್ಚಲ್ವೋ? ನಾನು ಒಂಟಿ ಹೆಂಗ್ಸು, ನನಗೆ ಅಂತ ಇರೋನು ನೀನೊಬ್ನೆ. ಈಗ ನೀನ್ ಸಹ ಹೊರಟೋಗ್ತಾ ಇದೀಯ. ನೀನು ನಮ್ ಜೊತೆ ಬಂದ್ಬಿಡ್ತೀಯಲ್ಲ. ಇಲ್ಲಪ್ಪ, ನಾನು ಬಂದ್ಬಿಟ್ರೆ ಮನೇಲಿರೋರು ಯಾರು? ಅವರು ಸತ್ತ ಹೆಣವಾಗಿ ಗೋರಿಲ್ ಮಲಗಿದ್ರು. ಇನ್ನು ನಾನು ಸತ್ತೋವ್ರ ಸಾಲಿಗೆ ಸೇರ್ಬೇಕು. ಮತ್ತೆ ಅದೇ ಮಾತು. ಸರಿ ಬಿಡು. ಆ ನಿನ್ ಹುಡುಗಿ ನಿನಗೆ ಎಷ್ಟು ವರ್ಷದಿಂದ ಗೊತ್ತು?
ಮೂರು ವರ್ಷದಿಂದ ಗೊತ್ತು. ಅಷ್ಟೇ ಅಲ್ಲ, ನಾನೀಗ ದ್ರಾಕ್ಷಿ ತೋಟನು ಕೊಂಡ್ಕೊಂಡಿದ್ದೀನಿ. ಮೂರು ವರ್ಷ ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ಗೆಳೆತನ ಇರಬೇಕು ಅಲ್ವಾ? ನಾನು ಗೊತ್ತಿಲ್ಲ, ಇಲ್ಲ ಅನ್ಸುತ್ತೆ. ಅಮ್ಮ, ಹುಡುಗಿರು ಮೊದಲೇ ಮುಂಚೆ ತುಂಬಾ ಹುಷಾರಾಗಿರ್ಬೇಕು, ಮುಂದೆ ಮದುವೆ ಆಗೋ ಗಂಡನ ವಿಚಾರನು ತಿಳ್ಕೊಂಡಿರ್ಬೇಕು. ನೋಡು, ನಾನು ಮದುವೆ ಆದಾಗ ನಿಮ್ಮ ತಂದೆನ್ ಬಿಟ್ಟು ಬೇರೆ ಯಾರನ್ನು ಮನಸ್ಸಲ್ಲೂ ಎಣಿಸಿಲ್ಲ. ಅವನು ಸತ್ತಾಗ ನಾನು ಆ ಗೋಡೆನೆ ದಿಟ್ಟಿಸಿ ನೋಡ್ತಾ ಇದ್ದೆ. ಒಂದು ಗಂಡಿಗೆ ಒಂದೇ ಹೆಣ್ಣು, ಆ ತತ್ವನೇ ನನಗಿಷ್ಟ. ಅಮ್ಮ, ನಿನ್ಗೆ ಗೊತ್ತು ನನ್ನ ಹುಡುಗಿ ತುಂಬಾ ಒಳ್ಳೆಯವಳು. ಅವಳೇನೋ ಒಳ್ಳೆಯವಳೆ, ನನಗ್ ಸಂದೇಹ ಇಲ್ಲ. ಆದ್ರೆ ಅವಳ ತಾಯಿ, ಅವಳ ತಾಯಿ ಹೇಗಿದ್ರು ನಮ್ಗೇನು? ಅದು ಸರಿ. ಅಮ್ಮ, ನಿನ್ಗೇನ್ ಬೇಕು? ನೀನ್ ಹೇಳೋದು ನಿಜ. ನಾವ್ ಅವಳನ್ನ ನೋಡಕ್ಕೆ ಯಾವಾಗ ಹೋಗೋಣ? ಮುಂದಿನ ಭಾನುವಾರ ಆಗತ್ತಾ? ಸರಿ, ನಾನು ಅವಳಿಗೋಸ್ಕರ ಕಿವಿಗ್ ಲೋಲಕ್ಕೊಂಡ್ಕೋತೀನಿ. ನೀನು? ನಾನು? ನೀನು ಅವಳಿಗೆ ಒಳ್ಳೆ ಕಾಲ್ಸಿಲ್ಲ, ನಿನಗ್ ಸೂಟು ಬೇಡ ಬೇಡ, ನಿನಗೆಲ್ಲ ನಾನೇ ತೆಗಿಸ್ಕೊಡ್ತೀನಿ. ಆಯ್ತಾ? ಆಯ್ತು, ನಾನೀಗ ಹೋಗ್ತೀನಿ, ನಾಳೆ ಅವಳನ್ನು ನೋಡ್ತೀನಿ. ಅಷ್ಟೇ ಅಲ್ಲ, ನೀನ್ ನನಗೆ ಆರು ಮೊಮ್ಮಕ್ಕಳು ಕೊಡ್ಬೇಕು, ಆಗ ನನಗ್ ಸಂತೋಷ ಆಗುತ್ತೆ. ಆದ್ರೆ ಮೊದಲನೇ ಮಗನೇ ನೀನು ಕೊಡ್ತೀನಿ, ಸರಿನಾ? ಎಲ್ಲ ಹೆಣ್ಣು ಮಕ್ಕಳಾದ್ರೆ ಚಂದ, ಯಾಕೆ ಗೊತ್ತಾ? ಅವ್ರಿಗೆಲ್ಲ ಬಣ್ಣ ಬಣ್ಣದ ಸ್ವೆಟರ್ ಹೆಣಿಬಹುದು. ಅಮ್ಮ, ನಾ ನೋಡಿರೋ ಹುಡುಗಿ ನಿನಗ್ ತುಂಬಾ ಇಷ್ಟ ಆಗ್ಬಹುದು. ಖಂಡಿತ, ನೀನೀಗ ದೊಡ್ಡವನಾದೆ, ನಿನಗ್ ಮುತ್ಕೊಡೋದ್ ಕಷ್ಟ. ಹೋಗು, ಮದುವೆ ಆಗೋ ನಿನ್ ಹುಡುಗಿಗೆ ಮುತ್ಕೊಡು. ಸರಿ ಅಮ್ಮ, ನಾನ್ ನಿನ್ ಹೋಗ್ತೀನಿ. ಸರಿ ಹೋಗು, ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಬೀದಿ ಕೊನೆಗ್ ಹೋಗಿ ತಗೊಳ್ಳಿ, ನೀವೀಗ ಚೆನ್ನಾಗ್ ಕಾಣ್ತಾ ಇದ್ದೀರಿ. ಹೌದಾ? ಹಾಗ ಹೀಗೆ ಏನೇನೋ ನಡೀತಾ ಇರುತ್ತೆ. ಎರಡ್ ದಿನದ ಹಿಂದೆ ಆ ಕಡೆ ಪಕ್ಕದ ಮನೆಯವರು ಅವ್ರ ಮಗನ ಮನೆ ಕರ್ಕೊಂಡ್ ಬಂದ್ರಂತೆ. ನೋಡಿದ್ರೆ ಅವನ್ ಎರಡು ಕೈ ಮಿಷಿನ್ ಸಿಕ್ಕಿ ತುಂಡಾಗಿತ್ತಂತೆ. ಮಿಷಿನ್ ಸಿಕ್ಕಿ? ಸದ್ಯ ನಮ್ಮ ಮಕ್ಕಳಿಗೆ ಏನೋ ಆಗಿಲ್ವಲ್ಲ ಬಿಡಿ. ಈಗ ಸುಮ್ನೆ ಇರಿ, ಅಂತ ಅಪಶಕುನದ ಮಾತು ಆಡ್ಬೇಡಿ. ನಿಮ್ಮ ಮಗ ಎಲ್ಲಿ? ಈಗ ತಾನೇ ಆಚೆ ಹೋದ. ಅವನು ದ್ರಾಕ್ಷಿ ತೋಟ ಕೊಂಡ್ಕೊಂಡಂತೆ. ಅವನು ಅದೃಷ್ಟವಂತ. ಅವನಿಗೆ ಮದ್ವೆ ಅಂತೆ? ಹೌದು. ನನ್ನ ಮಗನ ಪ್ರೇಯಸಿ ಯಾರು ಗೊತ್ತಾ? ಒಳ್ಳೆ ಹುಡುಗಿ ಅಂತ ಕೇಳಿದ್ದೆ. ಹೌದಾ? ಆದ್ರೆ ಆದ್ರೆ ಅವ್ಳ ಪರಿಚಯ ಯಾರಿಗೂ ಇಲ್ಲ. ಯಾಕೆಂದ್ರೆ ಅವರು ಬಹಳ ದೂರ ಇದ್ದಾರೆ. ಅವಳು ತಂದೆ ಜೊತೆ ಇರೋದಂತೆ, ಒಬ್ಳೆ ಇರೋದು ಅವಳಿಗೆ ಇಷ್ಟವಂತೆ. ಅವಳು ಒಳ್ಳೆಯವಳಂತೆ. ಅವಳ ತಾಯಿ ನಿಮಗ್ ಗೊತ್ತಾ? ಅವಳ ತಾಯಿನಾ? ಅವಳ ತಾಯಿ ನೋಡೋದಕ್ಕೆ ಬಹಳ ಸುಂದರವಾಗಿದ್ಲಂತೆ, ಒಳ್ಳೆ ಸಾಧ್ವಿಗಳೆ. ಆದ್ರೆ ಅವಳು ಅವ್ರ ಗಂಡನ ಯಾವತ್ತೂ ಇಷ್ಟನೇ ಪಡ್ತಾ ಇಲ್ವಂತೆ, ಅದಕ್ಕೆ ಅವಳ ಕಂಡ್ರೆ ನಂಗೆ ಆಗೋದಿಲ್ಲ. ಅದಿರ್ಲಿ, ಜನ ಅವ್ರ ಬಗ್ಗೆ ಏನೇನೋ ಆಡ್ಕೊಳ್ತಿರ್ತಾರೆ. ನಾನು ಅವಳ ದೂರೋದಕ್ಕೆ ಹಾಗೆ ಹೇಳ್ತಾ ಇಲ್ಲ. ಅವಳು ಮರ್ಯಾದಸ್ತಳು ಅಲ್ವೋ, ನನಗ್ಯಾಕೆ? ಆದ್ರೆ ಅವಳಿಗೆ ಬಹಳ ದುರಹಂಕಾರ. ಎಲ್ಲ ಹಾಗೆ ಹೇಳ್ತಾರೆ. ಮತ್ತೆ ನಾನು ಕೇಳಿದ್ರಿ? ಆದ್ರೆ ಅವರಿಬ್ರು ವಿಚಾರ ಜನ ಏನೇ ಅಂದ್ಕೊಳ್ಳಿ, ಅದು ಅವರಿಬ್ರು ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡಲ್ಲ. ಗೊತ್ತಾಯ್ತಾ? ಸರಿನಮ್ಮ, ಅವಳು ನಿಮ್ಮ ಮಗನಿಗೆ ಬೇಕಾದವಳು, ನಾನು ಬರ್ತೀನಿ. ಅದು ನಿಜ, ಆದ್ರೆ ನನ್ನ ಮಗನ ಭವಿಷ್ಯ ನನಗೆ ಮುಖ್ಯ. ಆ ಹೆಣ್ಣಿಗೆ ಹಿಂದೆ ಬೇರೆ ಯಾರೋ ಪ್ರಿಯಕರ ಇದ್ದಂತೆ. ಆಗ ಅವಳಿಗಿನ್ನೂ 15 ವರ್ಷ,
ಆಗ್ಲೇ ಅವ್ಳಿಗೆ ಪ್ರಿಯಕರ ಇದ್ದಂತೆ, ಅವನ್ಗೆ ಮದ್ವೆ ಆಯ್ತಂತೆ. ಅವೆಲ್ಲ ಈಗ ಯಾಕೆ? ನೀವೇ ತಾನೇ ಎಲ್ಲ ಕೇಳಿದ್ದು. ಏನೋ ಇಂಥ ವಿಷಯ ಕೇಳಿ ನೋವಾಗ್ತಾ ಇದೆ. ಅದಿರ್ಲಿ, ಆ ಹುಡುಗ ಯಾರು? ಲಿಯೋನಾರ್ಡೋ ಅಂತ ಅವನ ಹೆಸರು. ಯಾವ ಲಿಯೋನಾರ್ಡೋ? ಫಿಲಿಕ್ಸ್ ಫ್ಯಾಮಿಲಿ ಲಿಯೋನಾರ್ಡೋ. ಇದೆಲ್ಲ ನಡೆದಿದ್ದು ಅವರು ತುಂಬಾ ಚಿಕ್ಕವರಿರ್ಬೇಕಾರೆ. ಈಗ ಮಾತಲ್ಲೇ ಹಾಕಿ ಬಿಡಿ. ಅನ್ನೋ ಹೆಸರು ಕೇಳಿದ್ರೆ ನನಗೆ ಹೇಗೆ ಆಗುತ್ತೆ? ಬಾಯಲ್ಲಿ ವಿಷ ತುಂಬಿದ ಹಾಗಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಆದ್ರೂ ನಿಮಗೆಲ್ಲ ಅರ್ಥವಾಗಿರ್ಬೇಕು. ನಿಮ್ಮ ಮಗನ ಆಸೆಗೆ ತಣ್ಣೀರ್ ಹಚ್ಚಕ್ ಹೋಗ್ಬೇಡಿ. ಈ ಪುರಾಣ ಮಾತ್ರ ಹೇಳಕ್ ಹೋಗ್ಬೇಡಿ. ನಾವು ಮುದುಕಿಯರು, ನಮ್ಮ ಬಾಡಿ ಮ್ಯಾಮ್ ಇದ್ರೆ ಚಂದ. ನಾನಿವೆಲ್ಲ ಯಾಕೆ ಹೇಳಿ? ಸರಿ, ಹಾಗಿದ್ರೆ ನಾನು ಇನ್ನು ಹೋಗ್ತೀನಿ. ಸರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ನಿಮಗೂ ಅಷ್ಟೇ. ಒಂದೇ ಸಮ ಅಳ್ತಾ ಇದ್ದ, ಹುಷಾರಿಲ್ಲ ಅಂತ ಕಾಣುತ್ತೆ. ಈಗ ಹೇಗಿದ್ದಾನೆ? ಈಗ ಕೆಂಪು ಹೂವಿನಂತಿದ್ದಾನೆ. ನೀವು ಕಮ್ಮಾರನ ಹತ್ರ ಹೋಗಿದ್ರ? ನಾನೀಗ ಅಲ್ಲಿಂದ ಬರ್ತಾ ಇರೋದು. ಈ ಎರಡು ತಿಂಗಳಿಗೊಂದ್ಸಲ ನನ್ನ ಕುದುರೆಗೆ ಹೊಸ ಲಾಳ ಹೊಡ್ಸಿದ್ರು, ಅದು ಗೊರಸಿನಿಂದ ಕಳಿಸಿ ಬೀಳ್ತಾನೆ ಇರ್ತದೆ. ಅವನೇನಾದ್ರೂ ಕಾಲಿನ ಬಂಡೆಗೆ ಹಾಕಿ ಉತ್ತಿ ಬೀಳ್ಸೋನೇನು? ಇಲ್ಲ, ಅವ್ನು ಹಾಗ್ ಮಾಡೋಣಲ್ಲ. ನೀವು ಸದಾ ಸವಾರಿ ಮಾಡ್ತಾ ಇರ್ತೀರಾ, ಈ ವಿಷಯ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೇಕು. ಈ ನಡುವೆ ನಾನು ಹೆಚ್ಚು ಸವಾರಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮ ಪಕ್ಕದ ಮನೆಯವರು ಹೇಳ್ತಾ ಇದ್ರು ನೀವು ಆ ವಿಶಾಲವಾದ ಪಕ್ಕದ ಮೇಲೆ ಕುದುರೆ ಸವಾರಿ ಮಾಡ್ತಾ ಇದ್ರಂತೆ. ಹೌದಾ? ಯಾರು ಯಾರು ಹೇಳಿದ್ದು? ಪಿಂಕಾಯ್ಗೆ ಕಾಯಿ ಅರಿಸಿದ ಹಿಂಸೆ ಹೇಳಿದ್ಲು. ಅದನ್ನ ಕೇಳಿ ನನ್ಗೆ ಆಶ್ಚರ್ಯ ಆಯ್ತು. ಇಲ್ಲ, ಆ ಬರ್ಡ್ ಬೈಲ್ನಲ್ಲಿ ನನಗೇನು ಕೆಲಸ? ನಾನು ಹಾಗೆ ಹೇಳಿದೆ. ಆದ್ರೆ ಆ ಕುದುರೆ ಆಯಾಸದಿಂದ ತೆಕ್ಕುತ್ತಾ ಅಂತ ಸತ್ತಂತಿತ್ತು ಅಂತ ಅವಳು ಹೇಳಿದ್ಲು. ನೀನ್ ಆ ಕುದುರೆ ನೋಡಿದ್ಯಾ? ಇಲ್ಲ, ನನ್ನಮ್ಮ ನೋಡಿದ್ಲಂತೆ. ಈಗ ಅವಳು ಮಗುವಿನ ಹತ್ರ ಇರ್ಬೇಕಲ್ವಾ? ನಿಮ್ಗೆ ನಿಂಬೆ ಹಣ್ಣಿನ ಪಾನ್ಕತ್ತಲ್ಲ? ತಣ್ಣಗಿರೋ ನೀರಲ್ಲಿ ಮಾಡ್ತೀಯಲ್ವಾ? ಊಟಕ್ಕೆ ನೀವು ತಿರುಗಿ ಬರೋದಿಲ್ವಾ? ಈ ಗೋಧಿ ವ್ಯಾಪಾರಿಗಳ ಹತ್ರ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಡು ಬರೋದೇ ಕಷ್ಟ. ಗೋಧಿ ಅಳದು ಅಳದು ಎಷ್ಟೊತ್ತಾದ್ರೂ ಮುಗಿಸೋದೇ ಇಲ್ಲ. ಅವರದಕ್ಕೆ ಒಳ್ಳೆ ಬೆಲೆ ಕೊಡ್ತಾರಾ? ಕೊಡಬಹುದು. ಬರೋ ದುಡ್ಡಲ್ಲಿ ನನಗೆ ಹೊಸ ಬಟ್ಟೆ, ಪಾಪುಗೆ ಬಣ್ಣದ ರಿಬ್ಬನ್ ಕಟ್ಟಿರುವ ಚಂದದ ಟೋಪಿ ತನ್ನಿ. ಎಲ್ಲಿ ಅವನನ್ನ ನೋಡೋಣ? ಅವನ್ ಮಲಗಿದಾನೆ, ಅವನು ನೆಬ್ಬಿಸ್ಬೇಡಿ. ನನ್ನಯ ಕಂದಾ
ಕುದುರೆ ಸವಾರಿ ಮಾಡ್ಕೊಂಡು ಬಂದಿದ್ದು. ಆ ಕುದುರೆ ಅಂಗಾತ ಬಿದ್ದು ಸಾಯೋ ಹಾಗಾಗಿದೆ. ನಾನೇ ಕ್ಷಮಿಸಿ, ಅದು ನಿಮ್ಮ ಕುದುರೆ, ನೀವು ಏನ್ ಬೇಕಾದ್ರೂ ಮಾಡಬಹುದು. ಅವರಿಷ್ಟೊತ್ತು ಗೋಧಿ ವ್ಯಾಪಾರಿಗಳ ಹತ್ರ ಇದ್ರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಕುದುರೆ ಸಾಯಲೂಬಹುದು ಅಷ್ಟೇ, ನನ್ನ ಕಾಳಜಿ. ತಗೊಳ್ಳಿ ಪಾನ್ಕ. ಮದ್ವೆಗೆ ಇನ್ನು ಒಂದ್ ತಿಂಗಳಿದೆ, ಅವ್ರು ನಮ್ಮನ್ ಕರೆಯೋದಕ್ಕೆ ನಾಳೆ ಬರಬಹುದಲ್ವಾ? ನನಗ್ ಗೊತ್ತಿಲ್ಲ. ಆ ಹುಡುಗನ ತಾಯಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅವ್ರು ಹೇಳ್ತಾ ಇರೋದು ಸರಿಯೇ. ಆ ಹುಡುಗಿನ ಅವರು ಸರಿಯಾಗಿ ನೋಡಿ ಮಾಡಿ ಈ ತೀರ್ಮಾನಕ್ಕೆ ಬಂದಿರಬೇಕು. ನೀವ್ ಯಾವಾಗ್ಲೂ ಅಷ್ಟೇ, ಒಳ್ಳೆಯವ್ರ ಮೇಲೆ ಗೂಬೆ ಕೂರ್ಸೋದೇ ನಿಮ್ ಕೆಲ್ಸ. ಅವ್ರು ಹೀಗೆ ಹೇಳ್ತಿರೋದು ಯಾಕೆ ಗೊತ್ತಾ? ಆ ಹುಡುಗ ಹುಡುಗಿ 3 ವರ್ಷದಿಂದ ಒಟ್ಟಿಗೆ ಸುತ್ತಾಡ್ಕೊಂಡಿದ್ದಾರಂತೆ. ಅದಕ್ಕೆ ನಾನು ಅವಳನ್ನ ಬಿಟ್ಟು 3 ವರ್ಷ ಆಯ್ತು. ಏನು ನಿನಗೆ ನನ್ನ ಮಾತು ಕೇಳಿ ಅವಳು ಬಂತ? ಸರಿ ಸರಿ, ಒಳಗೆ ನಡಿ. ಅತ್ತೆ ಅತ್ತೆ. ಯಾರು ಅತ್ತೆ? ಒಬ್ಬ ಎಷ್ಟು ಚಲುವ ಅಂತೀಯ. ಇವತ್ತು ನಮ್ಮ ಅಂಗಡಿಗೆ ಬಂದಿದ್ದ, ಎಲ್ಲ ಬೆಲೆ ಬಾಳೋ ಸಾಮಗ್ರಿ ಕೊಂಡ್ಕೊಂಡ. ಒಬ್ಬನೇ ಬಂದಿದ್ದ? ಇಲ್ಲ ಅತ್ತೆ, ಅವ್ರ ತಾಯಿ ಜೊತೆ ಬಂದಿದ್ದ. ತುಂಬಾ ಗಂಭೀರವಾಗಿದ್ದ, ಎತ್ತರಕ್ಕೆ ಸಣ್ಣಕ್ಕೆ ತುಂಬಾ ಸುಂದರವಾಗಿದ್ದ. ಅವರು ಶ್ರೀಮಂತರಿರಬಹುದು. ಹಾ ಅತ್ತೆ, ಅವನು ಒಂದ್ ಜೊತೆ ಫ್ಯಾನ್ಸಿ ಕಾಸಿ ಎಲ್ಲ ಕೊಂಡ್ಕೊಂಡ. ಎಷ್ಟು ಚೆನ್ನಾಗಿತ್ತು ಅಂತೀಯ, ಹೇಳೋಕೆ ಆಗಲ್ಲ. ಎಲ್ಲ ಹೆಣ್ಮಕ್ಳಿಗೂ ಅದು ಇಷ್ಟ ಆಗುತ್ತೆ. ಅತ್ತೆ ನೋಡಿಲ್ಲಿ, ಮೊಣಕಾಲ ಹತ್ರ ದೋಣಿ ಕಸೂತಿ, ತೊಡೆ ಹತ್ರ ಗುಲಾಬಿ ಹೂ. ಆಹಾ ಎಷ್ಟು ಚಂದ ಅಂತೀಯ. ಹೌದಾ? ಹಾ ಅತ್ತೆ, ಆ ಗುಲಾಬಿ ಹೂವನ್ನ ಸಿಲ್ಕಿನಿಂದ ನೇತದ್ದು, ಅದರ ಹೊಳಪು ಓಹೋ. ಎರಡು ಅದೃಷ್ಟ ನಕ್ಷತ್ರಗಳು ಒಂದಾದಂತಾಯ್ತು. ಹೌದಲ್ವಾ ಅತ್ತೆ? ಹೌದು. ಅವರು ಏನ್ ಕೊಂಡ್ಕೊಂಡ್ರು ಅಂತ ಹೇಳಕ್ ಬಂದೆ. ನಾವೇನು ಕಡಿಮೆ ಅವರಲ್ಲ. ಹೇಳಿ ಸುಮ್ಮನಿರಿ. ಲಿಯೋನಾರ್ಡೋಗೆ ಇದನ್ನೆಲ್ಲ ಕೇಳಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅತ್ತೆ ಸರಿ, ನಾನು ಹೋಗ್ತೀನಿ. ಯಾಕೆ ಯಾವಾಗ್ಲೂ ಮತ್ತೊಬ್ಬರನ್ನ ಬಾಯಿಗೆ ಬಂದಂತೆ ಬಯ್ಯೋದು? ನಾನು ನಿಮ್ಮ ಅಭಿಪ್ರಾಯ ಕೇಳಲಿಲ್ಲ. ಸರಿ ಬಿಡಿ. ಯಾಕೆ ಸಿಡಿಬಿಡಿ ಕೊಡ್ತಾ ಇದ್ದೀರಾ? ನನಗೆ ಸಂದೇಹ ಬರ್ತಿದೆ, ನಿಜವಾದ ವಿಷಯ ಏನು ಅಂತ ನಾನು ತಿಳಿಲೇಬೇಕು. ಸ್ವಲ್ಪ ನೀನ್ ಸುಮ್ಮನೆ ಇರ್ತೀಯಾ?
ಗಡಿಯಾರ ಕಟ್ಕೊಂಡಿದ್ಯಾ? ಹ್ಮ್, ಕಟ್ಟಿದೀನಿ. ನಾವು ಬೇಗ ವಾಪಸ್ ಹೋಗ್ಬೇಕು. ಇವರೆಷ್ಟು ದೂರದಲ್ಲಿ ವಾಸವಾಗಿದ್ದಾರೆ ನೋಡು. ಆದ್ರೆ ಈ ಜಾಗ ತುಂಬಾ ಪ್ರಶಾಂತವಾಗಿದೆ. ಆದ್ರೂ ನಿರ್ಜನವಾದ ಜಾಗ, 4 ಗಂಟೆ ಪ್ರಯಾಣ, ಅಕ್ಕಪಕ್ಕ ಒಂದು ಮನೆನೂ ಇಲ್ಲ. ಇದು ಬರಡು ಭೂಮಿ. ನಿಮ್ಮ ತಂದೆ ಆಗಿದ್ರೆ ಇಲ್ಲೊಂದು ತೋಟಾನೆ ಬೆಳೆಸ್ತಿದ್ರು. ನೀರೇ ಇಲ್ಲದ ಈ ಸ್ಥಳದಲ್ಲಿ ನೀರಿಗಾಗಿ ಏನ್ ಮಾಡ್ಬೇಕು, ಎಲ್ಲಿ ಬಾವಿ ತೋಡಿಸ್ಬೇಕು ಎಲ್ಲ ಅವ್ರಿಗೆ ಗೊತ್ತಿತ್ತು. ನನ್ನ ಮದುವೆ ಆಗಿ 3 ವರ್ಷಗಳಲ್ಲಿ 10 ಚೆರ್ರಿ ಹಣ್ಣಿನ ಮರ, 3 ಬಾದಾಮಿ ಮರ, 1 ದ್ರಾಕ್ಷಿ ತೋಟ, 1 ದೊಡ್ಡ ಜುಪಿಟರ್ ಮರ, ಅದರಲ್ಲಿ ರಕ್ತ ಕೆಂಪು ಹೂ ಬಿಡ್ತಿತ್ತು. ಆದ್ರೆ ಆ ಮರ ಒಣಗೋಯ್ತು. ಅಮ್ಮ, ಅವಳಿನ್ನೂ ಡ್ರೆಸ್ ಮಾಡ್ಕೊಳ್ತಾ ಇರ್ಬೇಕು. ನೀವು ಸುತ್ತಿ ಬಳಸಿ ಬಂದಿರ್ಬೇಕು. ಆ ನದಿ ಪಕ್ಕ ರಸ್ತೆ ಕಚ್ಚಾ ರಸ್ತೆ, ಗಾಡಿ ಬೇರೆ ಎತ್ತಿ ಎತ್ತ ಹಾಕ್ತಾ ಇತ್ತು. ನಾನು ಮುದುಕಿ, ನನಗ್ ತಡಿಯಕ್ಕಾಗಲ್ಲ. ಇದ್ರಿಂದ ನಮ್ ತಾಯಿಗೆ ತಲೆ ಸುತ್ತು ಬರುತ್ತೆ. ನಾನು ಈ ಜಾಗದಲ್ಲಿ ಒಂದು ವಿಶಿಷ್ಟ ಜಾತಿಯ ಹುಲ್ಲು ಬೆಳಿತೀನಿ, ಅದರಿಂದ ಕಾಗದ ತಯಾರಿಸ್ತಾರೆ. ಹೌದಾ? ತುಂಬಾ ಒಳ್ಳೇದು. ಹಿಂದೆ ಈ ಬರಡು ನೆಲದಲ್ಲಿ ಅದನ್ನು ಬೆಳೆಯೋದು ಕಷ್ಟವಾಗಿತ್ತು. ನಾನು ತುಂಬಾ ಅವಸ್ಥೆ ಪಡಬೇಕಾಯ್ತು. ಸರಿ, ಈಗ ಬೆಳೀತಾ ಇದ್ದೀರಲ್ಲ, ನಿಮ್ಮಿಂದ ನಾವೇನು ಅಪೇಕ್ಷೆ ಪಡೋದಿಲ್ಲ, ಭಯ ಪಡಬೇಡಿ. ನೀವು ಶ್ರೀಮಂತರು, ನಿಮ್ಮಲ್ಲಿ ದ್ರಾಕ್ಷಿ ತೋಟ ಇದೆ, ಒಂದೊಂದು ಬಳ್ಳಿಗೂ ಬೆಳ್ಳಿ ನಾಣ್ಯದ ಬೆಲೆ ಕಟ್ಟಬಹುದು. ನಿಮ್ಮೆಲ್ಲ ಆಸ್ತಿ ಪಾಸ್ತಿಗಳು ದೂರ ದೂರದಲ್ಲಿವೆ, ಅವನ್ನೆಲ್ಲ ಒಂದೇ ಕಡೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ನಿಮ್ಮ ಹೊಲದ ನಡುವಿನ ತೋಟ, ಅದು ಬಂಗಾರದಂತ ತೋಟ, ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಹೌದು, ನಿಜ. ಒಂದು 20 ಜೊತೆ ಒಳ್ಳೆ ಎತ್ತುಗಳನ್ನ ತಗೊಂಡು ಇಲ್ಲೂ ಒಂದು ದ್ರಾಕ್ಷಿ ತೋಟ ಮಾಡಬಹುದು, ಆಗ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲಿ ಈ ಜಾಗದಲ್ಲಿ ಅವೆಲ್ಲ ಯಾಕೆ ಮಾಡಬೇಕು? ಯಾಕೆ ಅಂದ್ರೆ ನನ್ನ ಆಸ್ತಿ ಎಲ್ಲ ನನ್ನ ಮಗಳದು, ಅವಳ ಆಸ್ತಿ ಎಲ್ಲ ಅವಳ ಗಂಡನದು. ಅದಕ್ಕೆ ಆಗ ನಾವೆಲ್ಲ ಈ ಬೆಟ್ಟ ಗುಡ್ಡಗಳ ಪ್ರಶಾಂತ ವಾತಾವರಣದಲ್ಲಿ ಒಟ್ಟಿಗೆ ಸಂತೋಷವಾಗಿರಬಹುದು. ಆಗ ಎಲ್ಲರಿಗೂ ಕೆಲಸದ ಭಾರವೂ ಕಮ್ಮಿ ಆಗುತ್ತೆ. ನಾನು ಸತ್ತ ಮೇಲೆ ಅಲ್ಲಿರೋ ಎಲ್ಲ ಆಸ್ತಿನೂ ಮಾರಿ ಇಲ್ಲೇ ಆಸ್ತಿ ಮಾಡಿವ್ರಂತೆ. ಮಾರುವುದು ಮಾರುವುದು ಅನ್ನುವ ಮಾತೇ ನಮ್ಮಲ್ಲಿಲ್ಲ, ಎಲ್ಲಾ ಕೊಳ್ಳುವುದೇ. ನನಗೇನಾದ್ರೂ ಗಂಡು ಮಕ್ಕಳು ಇದ್ದಿದ್ರೆ ಆ ಬೆಟ್ಟದ ಪಕ್ಕದಲ್ಲಿರೋ ಎಲ್ಲಾ ಭೂಮಿನೂ ನಾನೇ ಕೊಂಡ್ಕೊಂಡ್ಬಿಡ್ತಿದ್ದೆ ಆ ಕಾಲುವೆ ತನಕ. ಇದು ಒಳ್ಳೆ ಫಲವತ್ತಾದ ಭೂಮಿ ಅಲ್ಲದೆ ಇರಬಹುದು, ಆದರೂ ನಮ್ಮ ತೋಳ್ಬಲದಿಂದ ಬಂಜರು ಭೂಮಿಯನ್ನು ನಂದನವನವನ್ನಾಗಿ ಮಾಡಬಹುದು. ಇಲ್ಲಿ ಜನಸಂಚಾರವಿಲ್ಲ, ಕಳ್ಳಕಾಕರ ಭಯವಿಲ್ಲ, ಕಾವಲು ಕಾಯ್ದೆ ಹಾಯಾಗಿ ನಿದ್ದೆ ಮಾಡಬಹುದು. ನಾವೀಗ ಯಾಕೆ ಬಂದಿರೋದು ಅಂತ ನಿಮ್ಗೆ ಗೊತ್ತಿದೆ ತಾನೇ? ಗೊತ್ತು ಗೊತ್ತು. ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ನನಗೆ ಈ ಮದುವೆ ಒಪ್ಪಿಗೆ ಇದೆ, ಅವರಿಬ್ರು ಈಗಾಗಲೇ ಮಾತಾಡಿ ತೀರ್ಮಾನಿಸಿದ್ದಾರೆ. ನನ್ನ ಮಗನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಅದನ್ನ ಹೇಗೆ ನೋಡ್ಕೋಬೇಕು ಏನ್ ಮಾಡ್ಬೇಕು ಅಂತ ಅವನಿಗೂ ಗೊತ್ತಿದೆ. ನನ್ನ ಮಗಳ ಹತ್ರ ಅಷ್ಟೇ. ನನ್ನ ಮಗ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ, ಇದುವರೆಗೂ ಒಂದ್ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಿಲ್ಲ, ಅಷ್ಟು ಮರ್ಯಾದಸ್ಥ. ಅವನ ಗುಣ ಬಿಳಿ ಹಾಳೆಯಷ್ಟೇ ಸ್ವಚ್ಛ. ನನ್ನ ಮಗಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಅಡಿಗೆ ಮಾಡ್ತಾಳೆ, ಇನ್ನು ಬೆಳ್ಳಿ ಚುಕ್ಕಿ ಕೂಡ ಮುಳುಗಿರೋದಿಲ್ಲ. ಆಮೇಲೆ ಮಾತು ಕಮ್ಮಿ, ತುಂಬಾ ಮೃದು ಸ್ವಭಾವ, ಎಲ್ಲಾ ತರಹದ ಕಸೂತಿ ಕೆಲಸ ಅವಳಗೆ ಬರುತ್ತೆ. ಆಮೇಲೆ ಮೈಕೈ ತುಂಬಿಕೊಂಡು ಆರೋಗ್ಯವಾಗಿದ್ದಾಳೆ ನಂತರ. ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮಗೂ ಸಹ.
ಮುಂದಿನ ಗುರುವಾರ. ಅವತ್ತೇ ನನ್ನ ಮಗಳ 20ನೇ ವರ್ಷದ ಹುಟ್ಟಿದ ಹಬ್ಬ. ನನ್ನ ದೊಡ್ಡ ಮಗನಿಗೂ ಅವತ್ತೇ ಹುಟ್ಟಿದ ಹಬ್ಬ. ಅವನು ಬದುಕಿದಿದ್ರೆ ಎಲ್ಲ ನಮ್ಮ ನಸೀಬು. ಅದನ್ನೆಲ್ಲ ಈಗ ಯೋಚಿಸಿ ಏನು ಪ್ರಯೋಜನ? ಪ್ರತಿ ನಿಮಿಷ ಭೀತಿಗೆ ನನ್ನ ಎದೆ ಜೋರಾಗಿ ಬಡ್ಕೊಳ್ತಾ ಇರುತ್ತೆ. ಆದ್ರೆ ಏನ್ ಮಾಡೋದು? ಸರಿ, ಹಾಗಾದ್ರೆ ಮುಂದಿನ ಗುರುವಾರವೇ ಮದುವೆ. ಸರಿ, ವಧು ವರ ನಾನು ನೀವು ನಾವು 4 ಜನ ಮೊದಲೇ ಒಂದು ದೊಡ್ಡ ಕುದುರೆ ಸಾರಿನಲ್ಲಿ ಚರ್ಚ್ಗೆ ಹೋಗೋಣ. ಯಾಕೆ ಅಂದ್ರೆ ಚರ್ಚು ತುಂಬಾ ದೂರ, ಆಮೇಲೆ ಮಿಕ್ಕ ನೆಂಟರಿಷ್ಟರುಗಳು ನಿಧಾನವಾಗಿ ಬರಲಿ. ಆಯ್ತಾ? ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಯಾಕಿಷ್ಟು ಗಂಭೀರವಾಗಿದ್ದೀಯಾ? ಅವರು ನಿನ್ನ ತಾಯಿ ಸಮಾನ. ಹೌದು, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ಜೊತೆಗೆ ಭಯನೂ ಆಗ್ತಾ ಇದೆ. ಭಯ ಪಡಬೇಡ, ಇಲ್ಲಿ ನೋಡು. ಅವಳೆಲ್ಲ ಅವಳ ತಾಯಿಯ ಪಡಿ ಹೆಚ್ಚು. ಆಗ ಎಂತ ಮುದ್ದು ಮುಖ. ಮದುವೆ ಅಂದ್ರೆ ಏನು ಅಂತ ಗೊತ್ತಾ ಮಗು? ಗೊತ್ತು. ಗಂಡ ಮಕ್ಕಳು ಎರಡು ಓಡಿ ದಪ್ಪದ 4 ಗೋಡೆಗಳ ಸುತ್ತ ಅಲ್ವಾ? ಮತ್ತೆ ಹೆಣ್ಣಿಗೆ ಇನ್ನೇನ್ ಬೇಕು? ಹೆಣ್ಣಿಗೆ ಬೇಕಾದ್ದು ಅಷ್ಟೇನೆ, ಹೆಣ್ಣಿಗೆ ಬದುಕಲು ಬೇಕಾದ್ದು ಅಷ್ಟೇನೆ. ನನಗಷ್ಟೇ ಗೊತ್ತಿರೋದು. ನಿನಗಾಗಿ ಏನು ಉಡುಗೊರೆ ತಂದಿದ್ದೀವಿ? ಥ್ಯಾಂಕ್ಸ್. ಏನಾದರೂ ತಿಂತೀರಾ? ನನಗೇನು ಬೇಡ, ನೀನ್ ತಗೋ. ಸರಿ. ವೈನ್ ಕುಡಿತೀರಾ? ನನ್ನ ಮಗನಿಗೆ ಅವೆಲ್ಲ ಅಭ್ಯಾಸಗಳಿಲ್ಲ. ಒಳ್ಳೇದು, ತುಂಬಾ ಒಳ್ಳೇದು. ಮತ್ತೆ ಬರ್ತೀನಿ. ಎಷ್ಟೊತ್ತಿಗೆ? 5 ಗಂಟೆಗೆ. ಸರಿ. ನಿನ್ನ ಬಿಟ್ಟಿರೋಕೆ ನನಗೆ ಕ್ಷಣನೂ ಸಾಧ್ಯ ಇಲ್ಲ, ತುಂಬಾ ಬೇಜಾರಾಗುತ್ತೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಸದಾ ಹಾಗೆ ಅನ್ಕೋತಾ ಇರ್ತೀನಿ. ನಾವೀಗ ಹೋಗಣ ಬಾ, ಬಿಸಿಲೇ ಇರ್ತಾ ಇದೆ. ಎಲ್ಲ ಒಪ್ಪಂದಗಳು ಮುಗೀತಲ್ಲ? ಮುಗೀತು. ಅಲ್ಲಿವರೆಗೂ ಹೋಗಿ ಬಿಟ್ಟು ಬರ್ತೀನಿ. ಬೇಜಾರು ಮಾಡ್ಕೋಬಾರ್ದು. ಎಲ್ಲಿ ಉಡುಗೊರೆ ತರ್ಸ? ಜಾಣ. ಈಗ
ಖಾಲಿ ಆಗಿದೀಯಾ? ಗಂಡಿನ ತರ ಇಷ್ಟು ದಿನ ಇಲ್ಲಿ ದುಡಿತಾ ಇರ್ಲಿಲ್ವಾ? ನಾನು ಗಂಡ ಆಗಿದ್ದರೆ ಚೆನ್ನಾಗಿತ್ತು. ಹಾಗೆಲ್ಲ ಮಾತಾಡ್ಬಾರ್ದು. ಹೋಗ್ಲಿ ಬಿಡು, ಈಗ ಮಾತೆಲ್ಲ ಯಾಕೆ? ಬೇರೆ ಏನಾದ್ರೂ ಮಾತಾಡೋಣ. ನಿನಗೆ ನಿನ್ನೆ ರಾತ್ರಿ ಕುದುರೆ ಗೊರಸಿನ ಶಬ್ದ ಕೇಳಿಸ್ತಾ? ಎಷ್ಟು ಹೊತ್ತಿಗೆ? ಸುಮಾರು 3 ಗಂಟೆ ರಾತ್ರಿಯಲ್ಲಿ. ಎಲ್ಲೋ ಗುಂಪಿನಿಂದ ತಪ್ಪಿಸಿಕೊಂಡ ಬಂದ ಒಂಟಿ ಕುದುರೆ ದಾರಿ ತಪ್ಪಿ ಇಲ್ಲಿ ಅಲೆದಾಡುತ್ತಿರಬಹುದು. ಇಲ್ಲ ಇಲ್ಲ, ಅದ್ರ ಮೇಲೆ ಸವಾರನಿದ್ದ. ಅದ್ ನಿನಗೆ ಹೇಗ್ ಗೊತ್ತು? ಹೇಗೆ ಅಂದ್ರೆ, ನಾನು ಅವನನ್ನು ಕಣ್ಣಾರೆ ಕಂಡೆ. ಅವನು ನಿನ್ನ ಕಿಟಕಿಯ ಬಳಿಯೇ ಬಂದು ನಿಂತಿದ್ದ. ನನಗೆ ತುಂಬಾ ಆಶ್ಚರ್ಯವಾಯ್ತು. ಇದು ನನಗೆ ಗೊತ್ತಾಗಿರೋ ವರನೇ ಆಗಿರ್ಬೇಕು. ಅವನು ಆಗಾಗ ನನಗೋಸ್ಕರ ಇಲ್ಲಿ ಓಡಾಡ್ತಿರ್ತಾನೆ. ಇಲ್ಲ ಇಲ್ಲ, ಆ ಗಂಡಲ್ಲ. ನೀನ್ ಅವನ ಸರಿಯಾಗಿ ನೋಡ್ದ್ಯಾ? ಹೌದು ನೋಡ್ದೆ. ಹಾಗಾದ್ರೆ ಯಾರವನು? ಅವನು ಲಿಯೋನಾರ್ಡೋ. ಇಲ್ಲ, ಶುದ್ಧ ಸುಳ್ಳು, ಸುಳ್ಳು ಹೇಳ್ತಿದ್ಯಾ. ಅವನೇನ ಕಿಲ್ಲಿಗೆ ಬರ್ತಾನೆ? ಅವನೇ ಮಧ್ಯರಾತ್ರಿ ಬಂದಿರೋದು. ಮೆಲ್ಲಗೆ ಮಾತಾಡು, ನಿನ್ನ ಹಾಳು ನಾಲಗೆ. ಬೇಗ ಬಾ. ನೋಡ್ಬೇಕಾದ್ರೆ ಅವನು ಲಿಯೋನಾರ್ಡಲ್ವೇ? ಹೌದು, ಅವನು ಲಿಯೋನಾರ್ಡೋ. ಬಂದವಳು ಅದಕ್ಕೆ ಅವಳು ಯಾವಾಗ್ಲೂ ಸಂತೋಷದಿಂದ ತುಂಬಿ ತುಳುಕ್ತಾ ನಗ್ನಗ್ತಾ ಇದ್ಲು. ಅವಳ ಜೀವನವೆಲ್ಲ ಇಲ್ಲಿ ವ್ಯರ್ಥವಾಗಿ ಕಳೆದು ಹೋಯ್ತು. ಅದು ಅವಳ ಹಣೆ ಬರಹ. ನಾವು ಇಲ್ಲಿ ವ್ಯರ್ಥವಾಗಿ ಕಾಲ ಕಳೀತಾ ಇದ್ದೀವಿ. ಈ ಗೋಡೆಗಳಿಗೂ ಸಹ ಕರುಣೆ ಇಲ್ಲ. ಅವು ಬಿಸಿ ಹೊರ ಹಾಕಿ ನಮ್ಮನ್ನು ಕಾಡ್ತಾ ಇವೆ. ಅಯ್ಯೋ, ಜೋರಾಗಿ ಬಾಚಬೇಡ, ಮೆಲ್ಲಗೆ ಬಾಚು. ಸರಿ ಸರಿ. ಈ ಕೂದಲು ನಿನ್ ಹಣೆ ಮೇಲಿರ್ಲಿ. ಈ ಕೂದಲ ಸಿಕ್ಕು ಬಿಡಿಸ್ಬೇಕು. ನೀನು ಎಷ್ಟು ಚಂದ ಕಾಣ್ತಾ ಇದೀಯಾ. ಸುಮ್ಮನೆ ತಲೆ ಬಾಚು. ಎಂತ ಅದೃಷ್ಟವಂತ ಹುಡುಗಿ ನೀನು. ಮದುವೆ ಆದ್ಮೇಲೆ ಗಂಡನನ್ನ ತಬ್ಬಿ
ಸುಮ್ನೆ ಇರ್ತೀಯಾ? ನೀನು ನಿದ್ದೆಯಿಂದ ಎದ್ದಾಗ ಅವನು ನಿನ್ನ ಪಕ್ಕದಲ್ಲೇ ಮಲಗಿರ್ತಾನೆ. ಆಮೇಲೆ ಎದ್ದು ನಿನ್ನ ಕೊರಳ ಸುತ್ತ ಕೈ ಬಳಸಿ ನಿನ್ನ ಮುಖದ ಹತ್ತಿರ ಬಿಸಿಯುಸಿರು ಬಿಡುತ್ತಾ, ಆಹಾ ಎಂತ ರೋಮಾಂಚನ! ಒಳ್ಳೆ ಕೋಗಿಲೆಯ ರೆಕ್ಕೆಯಂತೆ ಜೀವನವೇ ಹಗುರ. ಆದ್ರೆ ಮಗು, ಮದುವೆ ಅಂದ್ರೆ ಏನಂತ ತಿಳ್ಕೊಂಡೆ? ಬಗೆ ಬಗೆಯ ಭಕ್ಷ್ಯಗಳ, ಸುಂದರ ಹೂವಿನ ಹಾರಗಳ, ಯಾವುದು ಅಲ್ಲ, ಮೃದುವಾದ ಹೊಳೆವ ಹಾಸಿಗೆ, ಅದರ ಮೇಲೆ ಗಂಡು ಹೆಣ್ಣು. ಎಂಥ ಮಾತಲ್ಲ ಆಡ್ಬಾರ್ದು. ಆ ಮಾತು ಬೇರೆ, ಆದ್ರೆ ಈ ಪ್ರೇಮದಲ್ಲಿ ಸಿಗುವ ಸುಖ ತೃಪ್ತಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಆದ್ರೆ ಆ ಪ್ರೇಮ ಅಷ್ಟೇ ಕಹಿಯಾಗಿಯೂ ಇರಬಹುದಲ್ಲ. ನಿಂಗೆ ಬೇರೆ ರೀತಿ ತಲೆಬಾಚಿ ಕಿರೀಟ ತರ ಕಟ್ತೀನಿ. ಏನಾಯ್ತು? ನನ್ನನ್ನು ಬಾಡಿ ಬಿಡು. ಈ ಸಮಯದಲ್ಲಿ ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಮಗು, ಈ ರೀತಿ ಹೂ ಬೆಸಾಡೋದ್ರಿಂದ ನಿನ್ನ ಅದೃಷ್ಟವೇನು ಬದಲಾಗೋದಿಲ್ಲ. ನಿನಗೆ ಮದುವೆಯಾಗೋದಿಕ್ಕೆ ಇಷ್ಟ ಇದೆಯೋ ಇಲ್ವೋ ಹೇಳು. ಈಗಲೂ ಕಾಲ ಮಿಂಚಿಲ್ಲ. ನಿನಗಿಷ್ಟ ಇಲ್ದಿದ್ರೆ ಈಗಲೇ ಹೇಳಿಬಿಡು. ಹೆಪ್ಪುಗಟ್ಟಿದ ಕಪ್ಪು ಮೋಡಗಳು ದಟ್ಟೈಸಿ ಬಿರುಗಾಳಿ ನನ್ನ ಅಂತರಂಗದಲ್ಲಿ ಬೀಸುತ್ತಿದೆ. ಇದು ನಿನಗೆ ತಿಳಿಯುತ್ತಿಲ್ಲವೇ? ನೀನು ಮದುವೆಯಾಗಲಿರೋ ಗಂಡನ ಪ್ರೀತಿಸ್ತೀಯಾ? ಹೌದು, ಪ್ರೀತಿಸ್ತೀನಿ. ನನಗೆ ಗೊತ್ತು ನೀನು ಪ್ರೀತಿಸ್ತೀಯ ಅಂತ. ನಾನು ಮಾಡ್ತಿರೋದು ಮಹಾ ದ್ರೋಹ, ಜೊತೆಗೆ ಸಾಹಸ. ಈಗ ಮನಸ್ಸು ಗಟ್ಟಿ ಮಾಡಿಕೊಂಡು ಸಾಹಸ ಮಾಡಿದ್ದಾಯ್ತಲ್ಲ. ನಾನು ಮನಸ್ಸಿನಲ್ಲಿ ನಿಶ್ಚಯಿಸಿಯೇ ಹೀಗೆ ಮಾಡಿದೆ. ನನಗೆ ಹೂಮಾಲೆ ಕಟ್ಟಿಕೊಡ್ತೀನಿ. ಬೇಗ ಬೇಗ, ಅವರಿನ್ನೇನು ಬರುವ ಹೊತ್ತಾಯ್ತು, ಬೇಗ. ಅವರಿನ್ನು ಪ್ರಯಾಣದಲ್ಲೇ ಇರ್ತಾರೆ. ಅವರಿಲ್ಲಿಗೆ ತಲುಪೋದು ಕೊನೆ ಪಕ್ಷ 2 ಗಂಟೆನಾದ್ರೂ ಬೇಕು. ಇಲ್ಲಿಂದ ಚರ್ಚಿಗೆ ಎಷ್ಟು ದೂರ? ನೇರವಾಗಿ ಹೋದ್ರೆ 1 ಗಂಟೆ, ಬಳಸಿ ಹೋದ್ರೆ 2 ಗಂಟೆ. ವಧುವಿಂದು ಎಚ್ಚೆತ್ತು ನವ ವಧುವೆ ಆದಳು, ಇಂದವಳ ಮದುವೆಗೆ ಹೊರಟಿದೆ ತಿಪ್ಪಣ, ಹೊರಟಿದೆ ತಿಪ್ಪಣ. ಲಗ್ನ ಕಿರೀಟವ ತೊಟ್ಟು ನಡೆಯುವಳು ಮುಂದೆ, ಲಗ್ನ ಕಿರೀಟವ ತೊಟ್ಟು ನಡೆಯುವಳು ಮುಂದೆ. ನಗು ನಗುತ್ತ ನಾವೆಲ್ಲ ಅವಳ ಹಿಂದೆ, ಬಾಗಿಲು ತೆಗೆ. ಓ, ನೀವಾ? ಹೌದು ನಾನೇ. ನೀವೇ ಮೊದಲಿಗೆ ಬಂದ ಅತಿಥಿ ಅಂದ್ರೆ ನನಗೆ ಆಹ್ವಾನವಿಲ್ವೇ? ಇದೆ ಖಂಡಿತ, ಒಳಗ್ ಬನ್ನಿ. ಅದಕ್ಕೆ ನಾನು ಬಂದಿದ್ದು. ನಿಮ್ಮ ಹೆಂಡತಿ ಎಲ್ಲಿ? ನಾನು ಕುದುರೆ ಏರಿ ಬಂದೆ, ಗಾಡೀಲಿ ಬರ್ತಾಳೆ. ಬರೋ ದಾರಿಲಿ ಯಾರಾದ್ರೂ ಸಿಕ್ಕಿದ್ರ? ನಾನು ತುಂಬಾ ವೇಗವಾಗಿ ಬಂದೆ, ಯಾರನ್ನು ನೋಡ್ಲಿಲ್ಲ. ನೀವು ಆ ಕುದುರೆನ ಕೊಂದೆ ಹಾಕ್ಬಿಡ್ತೀರಿ ಇಷ್ಟು ವೇಗವಾಗಿ ಬಂದು. ಅದು ಸಾಯ್ಲಿ ಬಿಡು, ಕೂತ್ಕೊಳ್ಳಿ. ಇನ್ನೂ ಯಾರು ಬಂದೇ ಇಲ್ಲ. ಎಲ್ಲಿ
ಮದುಮಗಳು? ಅವಳಿಗೆ ನಾನೀಗ ಶೃಂಗಾರ ಮಾಡಬೇಕು. ಅವಳಿಗೀಗ ತುಂಬಾ ಸಂತೋಷವಾಗಿರ್ಬೇಕಲ್ವಾ ನವವಧು? ನಿಮ್ಮ ಮಗು ಹೇಗಿದೆ? ಮಗು? ಅದೇ ನಿಮ್ಮ ಪುಟ್ಟ ಮಗ. ಅವನು ಅವ್ರ ಜೊತೆ ಬರ್ತಿದ್ದಾನ? ಇಲ್ಲ. ಅವರು ದೂರದಲ್ಲಿ ಬರ್ತಿರ್ಬೇಕು. ಈ ನವವಧುವಿಗೆ ಇಷ್ಟು ದೊಡ್ಡ ಹೂವಿನಾರ ಹಾಕಬೇಡಿ, ಚೆನ್ನಾಗಿ ಕಾಣಲ್ಲ. ಚಿಕ್ಕ ಹಾರ ಸಾಕು. ಈ ವರನು ಕಿತ್ತಲೆ ಬಣ್ಣದ ಹೂ ಗೊಂಚಲು ತರ್ತಾನೆ, ಆಗ ಅವಳು ಅದನ್ನ ತನ್ನ ಎದೆ ಮೇಲಿಟ್ಟು ಸಿಂಗರಿಸಿಕೊಳ್ಳಲಿ. ಹೌದು, ತಂದಿಟ್ಟಿದ್ದಾರೆ. ಅಯ್ಯೋ, ಹಾಗಿಲ್ಲ, ಮದುವೆ ಹೆಣ್ಣು ಆಚೆ ಬರಬಾರ್ದು. ಏನಾಯ್ತೀಗ? ಅವರು ಕಿತ್ತಲೆ ಹೂ ಗೊಂಚಲು ತರ್ತಾರೋ ಬಿಡ್ತಾರೋ ಅದೆಲ್ಲ ನಿನಗೇನಕ್ಕೆ? ನೀನೇನ್ ಹೇಳ್ಬೇಕಂತಿದ್ಯಾ? ನಾನೇನ್ ಹೇಳಿ? ನಿನಗೆ ಗೊತ್ತು ಹೇಳು. ನಾವಿಬ್ರು ಒಬ್ರಿಗೊಬ್ರು ಏನಾಗಬೇಕು ಹಿಂದಿನದೆಲ್ಲ ನೆನೆಸ್ಕೋ. ಈಗ ನೋಡು, ನಾನು ಹೀಗೆ, ನೀನು ನೀನ್ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಲಗ್ನ ನೋಡೋ ಸಲುವಾಗಿ. ನಾನು ನಿನ್ನ ಲಗ್ನ ನೋಡಿದಂತೆ? ನೀನೆ ನನ್ನ ಮದುವೆನ ಕೈಯಾರ ಬಲವಂತದಿಂದ ಮಾಡಿಸಿದಲ್ವೆ? ಅದು ಈಗ ನನ್ನನ್ನು ಕೊಲ್ತಾ ಇದೆ. ಲೋಕದವರ ಕಣ್ಣಿಗೆ ನನ್ನ ಮದುವೆ ಬೆಳ್ಳಿಯಂತೆ ಹೊಳಿತಿದೆ, ಆದ್ರೆ ನನಗೆ ಮುಗಿಯೋಕು ಮನಸ್ಸು ಬರದಂತ ಮದುವೆ ಅದು. ನೀನು ಸುಳ್ಳು ಹೇಳ್ತಿದ್ಯಾ? ಇದುವರೆಗೂ ನಾನು ಏನೊಂದು ಏನೊಂದು ಮಾತಾಡದೆ ಎಲ್ಲ ನೋವನ್ನ ಈ ಅಂತರಂಗದಲ್ಲಿ ಬಚ್ಚಿಟ್ಕೊಂಡಿದ್ದೆ. ನಾನು ಮಾರಕ್ಕೆ ಎದುರೋ ಮನುಷ್ಯ. ಈ ಗುಡ್ಡ ಕಾಡುಗಳಿಗೂ ನನ್ನ ದೂರು ಕೇಳದಿರಲಿ. ನನ್ನ ಅಂತರಂಗದ ನೋವು ನಿನ್ನದಕ್ಕಿಂತ ಹೆಚ್ಚು. ಈಗ ಹಳೇದನ್ನೆಲ್ಲ ಕೆದಕಿ ಕೂರೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಸರಿಯಾದ ಸಮಯನೂ ಅಲ್ಲ. ಅವಳು ಹೇಳ್ತಿರೋದು ಒಂದ್ ರೀತಿ ನಿಜವೇ. ನಾನ್ ನಿನ್ ಜೊತೆ ಮಾತಾಡಿದ್ದೆ ತಪ್ಪು. ನೀನಿಲ್ಲಿ ಪತ್ತೆದಾರಿ ಕೆಲಸ ಮಾಡಕ್ಕಂತ ಬಂದಿದ್ಯಲ್ವಾ? ನಿನ್ನ ನೆನೆಸಿಕೊಂಡ್ರೆ ನನ್ನ ರಕ್ತ ಕುದಿಯುತ್ತೆ. ಕಿತ್ತಲೆ ಹೋಗೊಂಚಲು ಅದು ಇದು ಅಂತ ಆಡಿಕೊಂಡಿದ್ದು ಸಾಕು. ಹೊರಗೆ ಹೋಗಿ ನಿನ್ನ ಹೆಂಡತಿ ಬರ್ತಾಳೆ, ಕಾಯ್ತಾ ನಿಂತ್ಕೋ ಹೋಗು. ನಾನು ನೀನು ಮಾತಾಡೋದು ತಪ್ಪೆ? ಹೌದು ತಪ್ಪು. ನೀವೀಗ ಮಾತಾಡಬಾರ್ದು. ನನ್ನ ಮದುವೆ ಆದ ದಿನದಿಂದ ಹಗಲು ರಾತ್ರಿ ಯೋಚಿಸ್ತಾನೆ ಇದ್ದೀನಿ. ಹೀಗಾಗೋಕೆ ಯಾರ ಕಾರಣ? ಯಾರ ತಪ್ಪು? ಯಾಕೆ ನಮಗೆ ಈ ಗತಿ ಬಂತು? ಯಾಕೆ? ನೀವೇನಪ್ಪ, ಮಿಂಚಿನಂತ ಕುದುರೆ ಸವಾರರು, ನಿಮಗೆ ಎಲ್ಲ ವಿಷಯಗಳು ಗೊತ್ತು. ಒಂದು ಹುಡುಗಿನ ಪ್ರೀತಿಸಿ ಕೈ ಕೊಡೋದು ಗೊತ್ತು, ಮೋಸ ಮಾಡೋದು ಗೊತ್ತು. ಹೋಗ್ಲಿ, ನಾನೀಗ ಮದುವೆ ಆಗ್ತಾ ಇದ್ದೀನಿ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲರಿಂದ ದೂರವಾಗಿ ನಾನು ನನ್ನ ಗಂಡ ಇಬ್ರೇ ಅವನನ್ನು ನಾನು ಗಾಢವಾಗಿ ಪ್ರೀತಿಸ್ತೀನಿ. ಹೆಮ್ಮೆ ಹೆಮ್ಮೆ ಅಂದ್ರೆ ಏನು ಅಂತ ಈಗ ನಾನು ನಿನಗೆ ತೋರಿಸ್ತೀನಿ. ಹತ್ರ ಬರಬೇಡ. ಹೀಗೆ ಮೌನವಾಗಿ ಒಳಗೆ ಉರಿಯುವುದಕ್ಕಿಂತ ಶಿಕ್ಷೆ ಬೇರೊಂದಿಲ್ಲ. ನಿನ್ನ ನೋಡ್ದೆ ಮಾತಾಡ್ದೆ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾ ತಲೆ ಕೆಡಿಸಿಕೊಳ್ತಾ ಕೂರೋದು ಎಷ್ಟು ಕಷ್ಟ. ಕಾಲ ಎಲ್ಲವನ್ನ ಶಮನ ಮಾಡುತ್ತೆ ಅಂತ ನೀನ್ ಅನ್ಕೊಂಡಿರ್ಬಹುದು, ಅದು ಶುದ್ಧ ತಪ್ಪು. ಭೂಮಿಯಲ್ಲಿ ತನ್ನ ಬೇರುಗಳನ್ನ ಬಲವಾಗಿ ಬಿಟ್ಟ ಹೆಮ್ಮರವನ್ನು ಒಮ್ಮೆಲೆ ಕಿತ್ತೆಸೆಯಲು ಸಾಧ್ಯವೇ? ಅಯ್ಯೋ ಸಾಕು, ನಿನ್ನ
ಅವನ ಧ್ವನಿ ಕೇಳುತ್ತಿದ್ದಂತೆ ಯಾವುದೋ ಮತ್ತು ಬರಿಸುವ ಮದ್ಯ ಕುಡಿದಂತಾಗುತ್ತಿದೆ. ಗುಲಾಬಿ ಹೂವಿನ ಹಾಸಿಗೆಯಲ್ಲಿ ಗಾಢವಾಗಿ ನಿದ್ರಿಸಿದಂತೆ ನನ್ನನ್ನು ನಿನ್ನತ್ತ ಸೆಳೆಯುವ ಆ ಮಾತುಗಳು ಇನ್ನೂ ಹೀಗೆ ಕೇಳುತ್ತಲೇ ಇರಬೇಕು ಅನ್ನಿಸುತ್ತಿದೆ. ಮಾತಾಡೋಕೆ ನನಗೆ ಯಾವ ಭಯನೂ ಇಲ್ಲ. ನನಗೊತ್ತು ಇವತ್ತು ನನಗೆ ಹುಚ್ಚ ಹಿಡಿತಾ ಇದೆ. ನನ್ನ ಹೃದಯ ನಿನಗಾಗಿ ಚೀರ್ತಾ ಇದೆ. ನಿನ್ನ ಧ್ವನಿ, ನಿನ್ನ ಆಕಾರ, ನಿನ್ನ ಬಲವಾದ ಲಿಂಗನ, ಆ ತೋಳು. ನಾನು ನಿನಗೆ ಇದನ್ನೆಲ್ಲ ಹೇಳದಿದ್ದಿದ್ರೆ ನನಗೆ ಶಾಂತಿ ಸಮಾಧಾನಗಳೇ ಸಿಗ್ತಿರ್ಲಿಲ್ಲ. ನನಗಂತೂ ಮದುವೆ ಆಗಿ ಹೋಯ್ತು. ಈಗ ನಿನ್ನ ಮದುವೆ ಆಗ್ತಾ ಇದೆ. ಹೌದು, ಅವಳು ಮದುವೆ ಆಗಿ ಆಗ್ತಾಳೆ. ವರನ್ನು ಕಡಿದ್ರು ಬಂದರು ಅಂತ ಕಾಣುತ್ತೆ. ಈಗ ನೀವು ಅವಳ ಹತ್ರ ಹೋಗ್ಬೇಡಿ. ಇಲ್ಲ, ಹೋಗಲ್ಲ, ಚಿಂತೆ ಬೇಡ. Thank you.
ಶುಭವಾಗಲಿ. ನಿನ್ನ ಮದುವೆಯ ಶುಭ ದಿನದಂದು ಈ ಚಂದದ ಕಿರೀಟ ನಿನ್ನ ತಲೆಯ ಮೇಲೆ ಕಂಗೊಳಿಸಲಿ. ಈ ನಿನ್ನ ನವಿರಾದ ಕೂದಲಿಂದಿಳಿದ ಇಬ್ಬನಿಯಿಂದ ಈ ಹಸಿರು ಹೊಲಗದ್ದೆಗಳು ತೊಯ್ದು ಪುಳಕಗೊಳ್ಳಲಿ. ಲಿಯೋನಾರ್ಡೋನ ಮನೆಯವರು ಬಂದ್ರ? ಈ ದಿನ ಎಲ್ಲರ ತಪ್ಪುಗಳನ್ನು ಮನ್ನಿಸುವ ದಿನ. ಸಹಿಸ್ತೀವಿ, ಆದ್ರೆ ಕ್ಷಮಿಸೋದಿಲ್ಲ. ಈ ಕಿರೀಟದಲ್ಲಿ ನೀನು ಎಷ್ಟು ಚಂದ ಕಾಣಿಸ್ತೀಯ. ಮದುವೆನ ಬೇಗ ಮುಗಿಸ್ಬೇಕು, ಇಲ್ಲಿಂದ ಬೇಗ ಹೊರಡೋಣ. ಅವಸರ ಯಾಕೆ? ನಾನು ಬೇಗ ನಿನ್ನ ಹೆಂಡತಿ ಆಗ್ಬೇಕು, ನಿನ್ನ ಜೊತೆ ಏಕಾಂತದಲ್ಲಿ ಮಾತಾಡ್ಬೇಕು. ಬೇರೆ ಯಾರ್ದು ಮನೆಯೂ ನನಗೆ ಕೇಳಿಸ್ಬಾರ್ದು. ನಾನು ನೀನು ಇಬ್ರು ಸದಾ ಒಟ್ಟಿಗೆ ಇರ್ಬೇಕು. ನನಗೆ ಬೇಕಾದ್ದು ಅದೇನೆ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆಸೆ, ಬಾಚಿ ತಪ್ಪಿ ಹಿಡಿಯುವ ಆಸೆ, ನನ್ನ ಸತ್ತ ತಾಯಿಯನ್ನು ಮರೆತು ನಾನು ನಿನ್ನೊಂದಿಗೆ ಬರುವೆನು. ನಿನ್ನಿಂದ ಒಂದು ನಿಮಿಷವೂ ಅಗಲಿರಲಾರೆ. ನನ್ನ ತೋಳುಗಳು ನೋಡು ಎಷ್ಟು ಬಲಿಷ್ಠವಾಗಿವೆ. ಇನ್ನು 40 ವರ್ಷ ನಿನ್ನನ್ನು ಬಿಡದೆ ತಬ್ಬಿ ಹಿಡಿಯಬಲ್ಲೆ, ಗೊತ್ತಾ? ನಿಜವಾಗಿ? ಹಾ, ಎಲ್ಲ ಬೇಗ ಬೇಗ ಹೋಗೋಣ, ಕುದುರೆ ಗಾಡಿಗಳು ಸಿದ್ಧವಾಗಿದ್ದಾವೆ, ಸೂರ್ಯ ಆಗಲೇ ಮೇಲೆ ಬಂದ. ಏನು ಅಪಾಯವಾದ ಹಾಗೆ ಕುದುರೆ ಗಾಡಿಗಳು ನಿಧಾನವಾಗಿ ನಡೆಸಿ. ಎಲ್ಲಿಗೆ? ಮದುವೆಗೆ. ಆದ್ರೆ ನೀವು ಮಾತ್ರ ಇವತ್ತು ಕುದುರೆ ಸವಾರಿ ಮಾಡೋ ಹಾಗಿಲ್ಲ, ನನ್ ಜೊತೆಗೆ ಬರ್ಬೇಕು. ಕುದುರೆ ಗಾಡಿಲೆ? ಮತ್ತಿನ್ ಹೇಗೆ? ನಾನು ಕುದುರೆ ಗಾಡಿ ಹತ್ತಿ ಬರುವಂತ ಮನುಷ್ಯ ಅಲ್ಲ. ನಾನು ಗಂಡನನ್ನು ಬಿಟ್ಟು ಒಬ್ಬಳೆ ಲಗ್ನಕ್ಕೆ ಹೋಗುವ ಹೆಂಡತಿ ಅಲ್ಲ. ನೀವು ಹೀಗೆ ಆಡ್ತಾ ಇದ್ರೆ ಸುಮ್ಮನೆ ಬಿಡೋಳು ಅಲ್ಲ. ನಿನ್ನ ಸಹವಾಸ ರೋಸಿ ಹೋಗಿದೆ ನನಗೆ. ಯಾಕಾಗ ನನ್ನ ದುರ್ಗೊಂಡ್ಕೊಂಡು ನೋಡ್ತಾ ಇದ್ದೀರಾ? ಸರಿ ನಡಿ. ಏನ್ ಮಾಡುದು? ಯೋಚಿಸಿದಂತೆಲ್ಲ ಭಯ ಜಾಸ್ತಿ ಆಗ್ತಾ ಇದೆ. ನನ್ನ ಗಂಡ ನನ್ನನ್ನ ಹೊರ ಹಾಕಿದಂತೆ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಈ ಮಗು ಒಂದಿದ್ಯಲ್ಲ, ಜೊತೆಲಿ ನಾನೀಗ ಮತ್ತೊಂದು ಮಗುವಿಗೆ ಗರ್ಭಿಣಿ ಬೇರೆ. ನನ್ನ ಹಣೆಯಲ್ಲಿ ಏನ್ ಬರ್ತಿದ್ಯೋ ಯಾರಿಗೆ ಗೊತ್ತು. ನನ್ನ ತಾಯಿ ಬಾಳು ಹೀಗೆ ಆಗಿತ್ತು. ಇಲ್ಲಿಂದ ಕದಲದೆ ನಿಂತೇ ಇರ್ತೀನಿ, ಅದೇನ್ ಮಾಡ್ತಾರೋ ನೋಡೋಣ. ನಾನು ತವರನ್ನು ನಿನ್ನಂತೆಯೇ ತೊರೆದೆನು, ಈ ಜಗತ್ತೇ ನನ್ನದೆಂದು ತಿಳಿದರು. ಸರಿ ನಡಿ. ನೀವು ನನ್ನ ಜೊತೆ ಬರ್ತೀರಾ ತಾನೆ? ಸರಿ ಬರ್ತೀನಿ, ನಡಿ.
ಮಧುಚಂದ್ರದ ರಾತ್ರಿ ಮಧುಚಂದ್ರದ ರಾತ್ರಿ ಇನ್ನು ಗೊತ್ತ ಚಂದಿರನು ಸಾಗಿ ರೆಂಬೆ ಗೊಂಬೆಗಳ ನಡುವೆ ಬೆಳ್ಳಿಯ ಕಿರಣ ಅಂಗಳದ ತುಂಬೆಲ್ಲ ಬೆಳಕಿನ ಪಯಣ ರೆಂಬೆ ಗೊಂಬೆಗಳ ನಡುವೆ ಬೆಳ್ಳಿಯ ಕಿರಣ ಅಂಗಳದ ತುಂಬೆಲ್ಲ ಬೆಳಕಿನ ವಧುವರರು ಹಾಡಿ ಕುಣಿಯುವರು ವಧುವರರು ಹಾಡಿ ಕುಣಿಯುವರು ರಾತ್ರಿಯೆಲ್ಲ ಶನಿ ಶನಿಯು ಬೆಳ್ಳಂ ಬೆಳಗು ರಾತ್ರಿಯೆಲ್ಲ ಶನಿ ಶನಿಯು ಬೆಳ್ಳಂ ಬೆಳಗು ನಿನ್ನ ಪತಿ ಹೋಗಲು ಬಿಡದಿರು ಹೊರಗೆ ಸದ್ಯ ಕೊನೆಗೂ ಬಂದು ತಲುಪಿದ್ವಿ. ನಾವೇ ಮೊದಲು ಬಂದವರು ಅಂತ ಕಾಣುತ್ತೆ. ಅಲ್ಲ, ನೀವಲ್ಲ ಮೊದಲು ಬಂದಿರೋರು, ಆ ಲಿಯೋನಾರ್ಡೋ ಮತ್ತೆ ಅವನ ಹೆಂಡತಿ. ಒಳ್ಳೆ ರಾಕ್ಷಸಂತರ ಕುದುರೆಗಾಡಿನ ವೇಗವಾಗಿ ಓಡಿಸ್ಕೊಂಡು ಬಂದಿದ್ದಾನೆ. ಪಾಪ, ಅವನ ಹೆಂಡತಿ ತುಂಬಾ ಹೆದರಿದ್ದಾಳೆ. ಆ ಲಿಯೋನಾರ್ಡೋ ಒಳ್ಳೆಯವಂತರ ಕಾಣೋಲ್ಲ. ಯಾವ ಮನೆತನದವನು? ಮನೆತನ ಏನು ಮಾಡುತ್ತೆ, ಎಲ್ಲಾ ದುರ್ಗುಣಗಳು ವಂಶ ಪಾರಂಪರ್ಯವಾಗಿ ರಕ್ತದಲ್ಲೇ ಬರುತ್ತೆ. ತಾತ ಮುತ್ತಾತರು ಕೊಲೆಗಡುಕರಾದರೆ ಮಕ್ಕಳು ಮೊಮ್ಮಕ್ಕಳು ಹಾಗೆ ಆಗ್ತಾರೆ. ಮೇಲೆ ನೋಡೋಕೆ ಮಾತ್ರ ನಗು ನಗುತ್ತಾ ಇರ್ತಾರೆ, ಒಳಗೆ ಚೂರಿ ಚಾಕು ಬಚ್ಚಿಟ್ಕೊಂಡಿರ್ತಾರೆ. ಆ ಮಾತೆಲ್ಲ ಈಗ ಬೇಡ. ಅದ್ ಹೇಗೆ ಬಿಡೋಕಾಗತ್ತೆ? ನನ್ನ ಒಂದೊಂದು ನರನಾಡಿನೂ ನೋವಿನಿಂದ ಚೀರ್ತಾ ಇದೆ. ನನ್ನ ಜೀವನದ ಸರ್ವಸ್ವವನ್ನು ಕೊಂದ ಈ ಮಂದಿ, ಮುಖಗಳೇ ಇಲ್ಲದ ಬರೇ ಮುಖವಾಡ ಹಾಕಿದ ಮಂದಿ, ನನ್ನ ಸರಿಯಾಗಿ ನೋಡಿ, ನಾನು ನಿಮ್ ಕಣ್ಣಿಗೆ ಹುಚ್ಚಿ ತರ ಕಾಣ್ತೀನಿ ಅಲ್ವಾ? ಹೌದು, ನಾನು ಹುಚ್ಚಿನೆ. ಯಾಕೆ ಅಂದ್ರೆ ನಾನು ಒಂದಾಸೆ ಇಡಲಿಲ್ಲ. ಎಲ್ಲಾ ದುಃಖ ನಿರಾಶೆಗಳನ್ನ ಅಂತರಂಗದಲ್ಲೇ ಅಡಗಿಸಿಟ್ಟುಕೊಂಡು ನನಗೂ ಸಾಕಾಗಿದೆ. ಎಲ್ಲರೂ ನನ್ನ ಮೌನವನ್ನ ಸಮ್ಮತ ಎಂದೇ ತಿಳಿದಿದ್ದಾರೆ. ಜನರೆಲ್ಲ ತಲೆಗೊಂದು ಮಾತಾಡಿ ನನ್ನ ಗಂಡನ್ನ ಮಗನ್ನ ಟೀಕಿಸ್ತಾರೆ. ನನಗೆ ಈ ಜೀವನನೇ ಸಾಕು ಅನ್ನಿಸ್ತಿದೆ. ಹಿಂದಿನ ಕಹಿ ನೆನಪುಗಳನ್ನು ಕದಡುವ ದಿನ ಇದಲ್ಲ. ನಾನು ಒಂದು ಸಲ ಮಾತಾಡಕ್ ಶುರು ಮಾಡಿದ್ರೆ ಆ ಮಾತನ್ನ ಆಡಿ ಮುಗಿಸೋವರೆಗೂ ನಿಲ್ಸೋದಿಲ್ಲ. ಆ ಮಾತುಗಳನ್ನ ಆಡಕ್ಕೆ ಇದೇ ಪ್ರಶಸ್ತವಾದ ದಿನ. ಯಾಕೆ ಅಂದ್ರೆ ಈ ದಿನ ನಾನು ಒಬ್ಬೊಂಟಿಯಾಗಿ ಆ ಬಿಕೋ ಅನ್ನುವ ಮನೇಲಿ ಇನ್ಮೇಲೆ ಒಬ್ಬಳೇ ಇರ್ಬೇಕಾಗತ್ತೆ.
ಹಾಗೇನು ಆಗೋಲ್ಲ, ಅವರೆಲ್ಲ ನಿಮ್ಮ ಜೊತೆಗೆ ಇರ್ತಾರೆ. ಹಾಗೆ ತಿಳ್ಕೊಳ್ಳೋದು ಅಷ್ಟೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ದೂರ ಹೋಗುವಂತವ್ರೆ. ಹಾ, ನನಗೆ ತುಂಬಾ ಜನ ಗಂಡು ಮೊಮ್ಮಕ್ಕಳಾಗಬೇಕು ಅಂತ ಆಸೆ. ಯಾಕೆ ಅಂದ್ರೆ ಈ ಬರುಡು ನೆಲಕ್ಕೆ ತುಂಬಾ ಜನ ಗಂಡಾಳುಗಳು ಬೇಕಾಗ್ತಾರೆ. ಆಳು ಯಜಮಾನ ಇಬ್ರು ಒಬ್ಬನೇ ಆಗಿದ್ರೆ ನಿಷ್ಠೆಯಿಂದ ಕೆಲಸ ಮಾಡಬಹುದು, ಒಳ್ಳೆ ಬೆಳೆನೂ ಬೆಳಿಬಹುದು. ಜೊತೆಗೆ ಹೆಣ್ಣು ಮೊಮ್ಮಕ್ಕಳು ಬೇಕು. ಯಾಕೆ ಅಂದ್ರೆ ಗಾಳಿಯಾಗಿ ಹಾರಾಡೋ ಗಂಡಸನ್ನ ಹತೋಟಿಲಿ ಹಿಡೋಕೆ ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದ ಅಸ್ತ್ರಗಳು ಬೇಕು. ಆಗ ಗಂಡಸರು ಬೀದಿಗೆ ಬೀಳೋದು ತಪ್ಪುತ್ತೆ. ಇಬ್ಬರ ಇಷ್ಟದಂತೆ ಗಂಡು ಹೆಣ್ಣು ಎರಡೂ ತರ ಮೊಮ್ಮಕ್ಕಳಾಗ್ಲಿ ಬಿಡಿ. ನನ್ನ ಮಗ ಹೆಂಡತಿನ ಬಹಳ ಪ್ರೀತಿಯಿಂದ ನೋಡ್ಕೋತಾನೆ. ಅವನು ಒಳ್ಳೆ ವಂಶದಲ್ಲಿ ಹುಟ್ಟಿದವನು. ನನ್ನ ಮಗಳಿಗೆ ಅವಳಿ ಜವಳಿ ಮಕ್ಕಳಾದ್ರೆ ಚಂದ, ಅದು ಗಂಡು ಮಕ್ಕಳು. ಹಾಗೆ ಮಕ್ಕಳು ಹುಟ್ಟೋದು ಕಷ್ಟ. ನಮ್ಮ ರಕ್ತ ಬಸಿತು ಮಕ್ಕಳನ್ನ ಹೆರ್ತೀವಿ. ಆ ಮಕ್ಕಳು ನಮ್ಮ ಕಣ್ಮುಂದೆನೆ ಸತ್ರೆ ಎಷ್ಟು ದುಃಖ. ನನ್ನ ಮಗ ನಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತ. ಅವನ ನೆನ್ಸ್ಕೊಂಡ್ರೆ ಹೃದಯದ ಬಡಿತಾನೆ ನಿಂತೋಗುತ್ತೆ. ಅವನ ಹಾಗೆ ಬಿದ್ದಾಗ ನಾನು ಬಿಕ್ಕಿ ಬಿಕ್ಕಿ ಆ ಮಣ್ಣಲ್ಲಿ ಹೊರಳಾಡಿ ಅತ್ತೆ. ಯಾಕೆ ಅಂದ್ರೆ ಅವನ ರಕ್ತ ನನ್ನ ರಕ್ತವೇ ಆಗಿತ್ತು. ಈ ಭೂಮಿಗೆ ಅವನ ರಕ್ತದ ಓಕುಳಿ ಅವನ ಮಾಂಸದ ನೈವೇದ್ಯ ಎರಡೂ ಆಯ್ತು. ಈಗ ಮಧುಮಕ್ಕಳಿಬ್ರು ಶೃಂಗಾರ ಮಾಡಿಕೊಂಡು ಕಳಕಳಿಯಾಗಿದ್ದಾರೆ. ನನ್ನ ಮಗಳು ಚಲುವೆ, ನಿಮ್ಮ ಮಗ ಬಲಶಾಲಿ. ಅದು ಸರಿ. ಈಗ ಮದುವೆ ಸಮಾರಂಭ ಎಲ್ಲ ಶುರುವಾಗುತ್ತೆ ಅಲ್ವಾ? ಅಷ್ಟೇನು ಅದ್ದೂರಿ ಮದುವೆ ಅಲ್ಲ, ನೆಂಟರಿಷ್ಟಗಳು ತುಂಬಾ ಹೊತ್ತಿರೋಕ್ಕಾಗಲ್ಲ. ಮದುವೆಗೆ ಕರೆದ ಎಲ್ರೂ ತಪ್ಪದೆ ಬಂದಿದ್ದಾರೆ. ಎಂದು ಎಲ್ಲಿಗೆ ಹೋಗ್ತಿದ್ದವರಿಂದ ಇಲ್ಲಿಗೆ ಬಂದಿದ್ದಾರೆ. ಎಷ್ಟೊಂದು ಬಂಧುಗಳು, ಯಾರ ಪರಿಚಯವೂ ನನಗಿಲ್ಲ. ಎಲ್ಲ ನಮ್ಮೂರ್ ಕಡಲ್ ತೀರ ಜನ. ಅವರಿಗೆ ಕುದುರೆಗಳಂದ್ರೆ ಭಯ ಅಲ್ವಾ? ಏನು ಯೋಚಿಸ್ತಾ ಇದೀಯ? ಏನೂ ಇಲ್ಲ. ನಿನ್ನೆಲ್ಲ ಆಸೆಗಳು ಪೂರೈಸ್ಲಿ. ನಿಮ್ಮ ಆಶೀರ್ವಾದ. ಈಗ ನೀನು ಹಗುರವಾದ ಹಕ್ಕಿಯಂತೆ ಓಡಾಡ್ತಾ ನಗನಗುತ್ತಾ ಇರಬೇಕು. ಇವತ್ತು ರಾತ್ರಿ ನೀವು ಇಲ್ಲೇ ಇರ್ತೀರಿ ತಾನೆ? ಇಲ್ಲ, ಮನೆಯಲ್ಲಿ ಯಾರಿಲ್ಲ, ಖಾಲಿ ಮನೆ. ಇಲ್ಲ, ನೀವು ಇರ್ಲೇಬೇಕು. ಕಾಯಾಗಿ ಹೊರ
ಎಷ್ಟೊಂದು ಜನ ಹುಡುಗರು ಹುಡುಗಿಯರು ಹೇಗೆ ಗುಂಪಾಗಿ ನಿಂತು ಹಾಡಿ ಕುಣಿತಾ ಇದ್ದಾರೆ. ಎಲ್ಲ ಬಂಧುಗಳು ಸೇರಿದ ಮನೆ, ಮದುವೆ ಮನೆ ಕಳೆಕಳೆಯ ಆಗಿದೆ ನೋಡು. ಈ ಕಿತ್ತಳೆ ಬಣ್ಣದ ಹೂಗೊಂಚಲು ಎಷ್ಟು ಚೆನ್ನಾಗಿದೆ. ಇದನ್ನ ಮೇಣದಿಂದ ಮಾಡಿದ್ದು, ತುಂಬಾ ದಿನ ಬಾಳಿಕೆ ಬರುತ್ತೆ. ಇದನ್ನ ನೀನು ಎದೆ ಮೇಲೆ ಸಿಕ್ಕಿಸ್ಕೋ. ಅದೆಲ್ಲ ನನಗಿವಾಗ ಬೇಡ. ನಿನ್ನ ಚಿನ್ನದ ಸೂಚಿಗಳನ್ನ ಬಿಚ್ಚಲ ಬೇಡ ಬೇಡ. ನಾನು ಒಂದೇ ಒಂದ್ ನಿಮಿಷ ಬೇಗ ವಾಪಸ್ ಬಂದ್ಬಿಡ್ತೀನಿ. ನೀವು ನಿಮ್ ಹೆಂಡತಿ ಇಬ್ಬರಲ್ಲಿ ಸಂತೋಷವಾಗಿರಬಹುದು. ಹೌದು, ನೀವಿಬ್ಬರಲ್ಲಿ ಜೋಡಿ ಹಕ್ಕಿಗಳಾಗಿ ಯಾರ ಹಂಗೂ ಇಲ್ಲದೆ ಮನೆ ಕಟ್ಟಿ ಆರಾಮಾಗಿರಬಹುದು. ನನಗೂ ಹಾಗೆ ಇರ್ಬೇಕು ಅಂತ ಇಷ್ಟ. ನೀವು ಇಲ್ಲೇ ಭೂಮಿ ಕೊಂಡು ಮನೆ ಕಟ್ಟಿಸಬಹುದು. ಇಲ್ಲಿ ನೆಲ ತುಂಬಾ ಅಗ್ಗವಾಗಿ ಸಿಕ್ಕುತ್ತೆ. ಯಾಕೆ ಅಂದ್ರೆ ಇದು ಗುಡ್ಡ ಕಾಡು. ಅದಕ್ಕೆ ನಮ್ಮ ಹತ್ರ ಹಣನೂ ಇಲ್ಲ, ನನ್ನ ಗಂಡನಲ್ಲಿ ಗುಣನೂ ಇಲ್ಲ, ನಾವು ನಮ್ ಸಂಸಾರವು. ಯಾಕೆ, ನಿಮ್ ಗಂಡ ಚೆನ್ನಾಗಿ ದುಡಿತಾರೆ. ಅದೇನೋ ನಿಜ, ಆದ್ರೆ ಅವ್ರ ಮನಸ್ಸು ತುಂಬಾ ಚಂಚಲ. ನೀವೇನು ತಿಂದೇ ಇಲ್ಲ, ನಿಮ್ ಅಮ್ಮಂಗೆ ವೈನ್ ಕೇಕ್ಗಳಂದ್ರೆ ಇಷ್ಟ ಆಗ್ಬೋದು, ಅದನ್ನ ಕಟ್ಟಿಕೊಡ್ಲಾ? 3 ಡಜನ್ ಕಟ್ಕೊಡು. ಬೇಡ ಬೇಡ, 1/2 ಡಜನ್ ಸಾಕು. ಇದು ತುಂಬಾ ವಿಶೇಷವಾದ ದಿನ, ಬೇಡ ಅಂತ ಹೇಳ್ಬಾರ್ದು. ಲಿಯೋನಾರ್ಡ್ ಎಲ್ಲಿ? ನನಗ್ ಗೊತ್ತಿಲ್ಲ. ಇಲ್ಲೇ ಬಂಧುಗಳ ಜೊತೆ ಮಾತಾಡ್ತಿರ್ಬೇಕು. ಆತ ಎಲ್ಲಿದ್ದಾನ ನಾನು ನೋಡ್ ಬರ್ತೀನಿ. ಸರಿ, ಒಳ್ಳೇದೇ ಆಯ್ತು. ನೀನ್ ಡ್ಯಾನ್ಸ್ ಮಾಡಲ್ವಾ? ನಾನಾ? ಏ ಇಲ್ಲಪ್ಪ, ನನಗ್ ಸರಿಯಾದ ಜೊತೆಗಾರರಿಲ್ಲ. ನೀನು ಚುರುಕಾದ ಮುದುಕಿ, ಪ್ರಾಯದ ಹುಡುಗಿಯರನ್ನು ನಾಚಿಸುವಂತೆ ಡ್ಯಾನ್ಸ್ ಮಾಡ್ತೀಯ, ಅದಕ್ಕೆ ನಿನ್ ಜೊತೆ ಡ್ಯಾನ್ಸ್ ಮಾಡೋಕೆ ಎಲ್ರಿಗೂ ಭಯ. ಹೌದು, ಮದುವೆಯಲ್ಲಿ ಮುಡಿ ಬಿಚ್ಚಿ ತಲೆ ಬಾಸ್ತೀನಿ ಅಂತ ಹೋದ್ಲು. ನೋಡ್ತಾ ಇರಿ, ಇವತ್ ರಾತ್ರಿ ನೀವು ನಿದ್ದನೆ ಮಾಡೋದಿಲ್ಲ. ನಾನ್ ನಿಮ್ಗಾಗಿ ರುಚಿಕಟ್ಟಾದ ಮಾಂಸ ವೈನ್ ಎಲ್ಲ ಬೀರಿನಲ್ಲಿ ತೆಗ್ಸಿಟ್ಟಿದ್ದೀನಿ. ರಾತ್ರಿ ಹಸಿವಾದ್ರೆ ತಿನ್ನಿ ಕುಡೀರಿ. ನಾನು ಮಧ್ಯರಾತ್ರಿ ಹಾಗೆಲ್ಲ ಏನೇನು ತಿನ್ನೋದಿಲ್ಲ. ನೀವು ತಿನ್ನದಿದ್ರೆ ನಿಮ್ಮ ಹೆಂಡತಿ ತಿಂತಾಳೆ. ಪೀಟರ್, ನೀ ಏನೇ ಹೇಳೋ, ಇವತ್ ಮದುವೆ ಅಂತ ಸುಪ್. ನೋಡಿ, ಇವತ್ ನೀವು ನಮ್ ಜೊತೆ ಕುಡಿಬೇಕಪ್ಪ. ನಾನು ನನ್ನ ಹೆಂಡತಿಗಾಗಿ ಕಾಯ್ತಾ ಇದ್ದೀನಿ. ಆಕೆ ಇನ್ನೇನ್ ಬರ್ಬಹುದು. ತಪ್ಪೊಳಕ್ ಸಾಧ್ಯ? ನಾನು ಅಥವಾ ನಿಮ್ ತಂದೆ? ಹೌದು, ಆದ್ರೆ ನಿಮ್ ತಂದೆ ನನಗಿಂತ ಮೃದುವಾಗಿ ಪ್ರೀತಿಯಿಂದ ಅಪ್ಕೊಳ್ತಾರೆ. ಹೌದು, ಯಾಕೆ ಅಂದ್ರೆ ನಿಮ್ ತಂದೆಗೆ ವಯಸ್ಸಾಯ್ತು. ಸುಮ್ನೆ ಇರಿ, ಯಾಕೆ ಸಿಟ್ಟು? ಸುತ್ತಮುತ್ತ ಅಷ್ಟೊಂದ್ ಜನ ಅತಿಥಿಗಳಿದ್ದಾರೆ, ಅವರೆದ್ರಿಗೆ ಹೇಗ್ ಆಡ್ತಾ ಇದೀರ ನೋಡಿ. ನಾವು ಈಗಾಗ್ಲೇ ಮದುವೆ ಆಗಿದೀವಿ, ಗಂಡ ಹೆಂಡತಿನೂ ಆಗಿದೀವಿ. ದಯವಿಟ್ಟು ಯಾಕೆ, ಏನಾಯ್ತು? ತುಂಬಾ ಭಯ ಪಟ್ಟಂತೆ ಬಿಡಿಸ್ಕೊಂಡಿದ್ಯಾ? ಇಲ್ವಲ್ಲ. ಈಗ ನೀವು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಇಬ್ರೇ ಏಕಾಂತದಲ್ಲಿದ್ರಿ, ತೊಂದ್ರೆ ಕೊಟ್ಟೆ ಅಂತ ಕಾಣುತ್ತೆ. ನಿಮ್ಗೇನ್ ಬೇಕು? ನೀವು ನನ್ನ ಗಂಡನ್ ನೋಡಿದ್ರ? ಇಲ್ವಲ್ಲ, ಅವ್ರೆಲ್ಲೂ ಕಾಣ್ತಾ ಇಲ್ಲ, ಅವ್ರ ಕುದುರೆ ಸಹ ಲಾಯದಲ್ಲಿಲ್ಲ. ಇಲ್ಲೇ ಎಲ್ಲ ಸವಾರಿ ಹೋಗಿರ್ಬೇಕು.
ಎಷ್ಟೊಂದು ಜನ, ಎಷ್ಟೊಂದು ಶುಭಾಶಯಗಳು. ನಿಮಗೀಗ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ? ಈ ಮದುವೆ ಗಲಾಟೆ ಬೇಗ ಮುಗಿದ್ರೆ ಸಾಕು ಅನಿಸ್ತಾ ಇದೆ. ನನ್ನ ಹೆಂಡತಿಗೂ ತುಂಬಾ ಆಯಾಸ ಆಗಿದೆ. ಮಗು, ಏನಾಯ್ತು? ಯಾರು ಸುತ್ತಿಗೆಯಿಂದ ತಲೆಯ ಮೇಲೆ ಕುಟ್ಟಿದ ಹಾಗಾಗ್ತಾ ಇದೆ. ಈ ವಯಸ್ಸಿನಲ್ಲಿ ನೀನು ಎಷ್ಟು ಗಟ್ಟಿ ಮುಟ್ಟಾಗಿರ್ಬೇಕು, ಏನು ಕತೆ? ನೀವು ಮಾತ್ರ ಅವಳಿಗೆ ಏನೇ ಆದ್ರೂ ವಾಸಿ ಮಾಡೋದಿಕ್ಕೆ ಸಾಧ್ಯ, ಯಾಕಂದ್ರೆ ಅವಳೀಗ ನಿಮ್ಮವಳು. ಬಾ ಡ್ಯಾನ್ಸ್ ಮಾಡೋಣ, ಬೇಸರ ಎಲ್ಲ ಹೋಗುತ್ತೆ. ಬೇಡ, ನಾನು ಈಗಲೇ ಹೋಗಿ ಮಲ್ಕೋಬೇಕು. ನಾನು ನಿನ್ ಜೊತೆ ಬರ್ತೀನಿ. ಇಷ್ಟು ಜನರಿದ್ರಿಗೆ ಅವ್ರೇನ್ ಅನ್ಕೋಬಹುದು? ನಾನು ಒಂದೇ ಒಂದ್ ನಿಮಿಷ ವಿಶ್ರಾಂತಿ ತಗೊಂಡು ಬೇಗ ವಾಪಸ್ ಬಂದ್ಬಿಡ್ತೀನಿ, ಆಯ್ತಾ? ಈಗ ಏನಾದ್ರೂ ಮಾಡ್ಕೋ, ಆದ್ರೆ ರಾತ್ರಿ ಈಗೆಲ್ಲ ಆಯಾಸ ಅಂತ ಆಡ್ಬೇಡ. ರಾತ್ರಿ ಬೆಳಿಗ್ಗೆ ಎಲ್ಲ ಸರಿ ಆಗುತ್ತೆ. ಸರಿ ಹಾಗಾದ್ರೆ ಬೇಗ ಬಂದ್ಬಿಡು. ಹೌದಪ್ಪ, ಬೇಗ ಮನೆಗೆ ಹೋಗ್ಬೇಕು. ಅಲ್ಲಿ ಯಾರಿದ್ದಾರೆ ಅಂತ ಎಷ್ಟು ಬೇಗ ಹೋಗ್ಬೇಕು? ಅಲ್ಲಿ ಯಾರು ಇಲ್ಲ ಅಂತಲೇ ಬೇಗ ಹೋಗ್ಬೇಕು. ಈಗ ನನ್ನ ತಲೆ ತುಂಬಾ ಏನೇನೋ ಯೋಚನೆಗಳು ಬರ್ತಾ ಇವೆ. ಬರೇ ಕದಲ ಕತ್ತಿ ಹಿಡಿದು ಕಾಲಾಡ್ದಂತೆ. ಇಂಥ ಜಗಳಗಳು ಹಿಂದೆ ಆಗೋಯ್ತು, ಇನ್ ಮುಂದೆ ಅದಕ್ಕೆಲ್ಲ ಅವಕಾಶ ಇಲ್ಲಮ್ಮ. ಎಲ್ಲಿ ಎಲ್ಲಿ ನನ್ನ ಮಗಳು? ಕಂಡೋ ಹೆಣ್ಣು ಒಟ್ಟಿಗೆ ನಿಲ್ಸೆ, ಅವ್ರ ಸುತ್ತ ನಾನು ಡ್ಯಾನ್ಸ್ 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 ಮಾಡ್ಬೇಕು. ಹೌದು, ನೀವು ನಮ್ ಜೊತೆ ಡ್ಯಾನ್ಸ್ ಮಾಡ್ಲೇಬೇಕು. ಮಾಡ್ಲೇಬೇಕು, ಈ ಡ್ಯಾನ್ಸ್ಗೆ ನೀವೇ ನಾಯಕ. ಇಲ್ವಲ್ಲ, ಅವಳು ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಇಲ್ವಾ? ಅವಳು ಮಹಡಿ ಮೇಲೆ ಹೋಗಿರ್ಬೇಕು. ನಾನು ನೋಡಿ ಬರ್ತೀನಿ. ಅವಳು ಎಲ್ಲೂ ಕಾಣ್ತಿಲ್ಲ. ಇಲ್ವಾ? ಎಲ್ಲಿಗೆ ಹೋಗಿರ್ಬಹುದು? ಮದುಮಗಳಲ್ಲಿ ನಮಗ್ ಗೊತ್ತಿಲ್ಲ. ಅಲ್ಲಿ ಜನ ಗುಂಪು ನಿಂತಿದ್ದಾರಲ್ಲ, ಅಲ್ಲಿ ನೋಡಿದ್ಯಾ? ಅಲ್ಲೇ ನೋಡಿದೆ, ಅವಳೆಲ್ಲೂ ಕಾಣಿಸ್ತಿಲ್ಲ. ಇದೆಲ್ಲ ಏನ್ ಗಲಾಟೆ? ಎಲ್ಲಿ ನಿಮ್ ಮಗಳು? ನನ್ನ ಗಂಡ, ನಿಮ್ಮ ಹೆಂಡತಿ ಇಬ್ಬರು ಓಡಿ ಹೋದರು. ನನ್ನ ಗಂಡ ಲಿಯೋನಾರ್ಡೋ ಅವಳು ಬಲವಾಗಿ ಅಪ್ಪಿಕೊಂಡು ಕುದುರೆ ಮೇಲೆ ವೇಗವಾಗಿ ಮಾಯವಾದರು. ಅಯ್ಯೋ, ಇದು ನಿಜವಲ್ಲ, ನನ್ನ ಮಗಳ ಹಾಗೆಲ್ಲ ಮಾಡುವವಳಲ್ಲ. ಹೌದು, ನಿಮ್ಮ ಮುದ್ದಿನ ಮಗಳೇ ಹಾಗೆಲ್ಲ ಮಾಡಿರೋದು. ಎಂತ ಶೀಲ್ಗೆಟ್ ವಂಶ, ತಾಯಿ ಹಾಗೆ ಮಗಳು, ಇಂಥವಳು ನನ್ನ ಮಗನ ಹೆಂಡತಿ ನನ್ನ ಸೊಸೆ. ಅವರಿಬ್ಬರನ್ನು ನಾನು ಈಗ್ಲೇ ಹಿಂಬಾಲಿಸ್ಕೊಂಡು ಹೋಗಿ ಹಿಡ್ಕೊಂಡು ಬರ್ತೀನಿ. ಇಲ್ಲಿ ಯಾರ ಹತ್ರ ಕುದುರೆ ಇದೆ? ಇಲ್ಲಿ ಯಾರ ಹತ್ರ ಕುದುರೆ ಇದೆ? ಬೇಗ ಬೇಗ ಹೊಡಿ ಕೊಟ್ಟವ್ರಿಗೆ. ನಾನು ಏನು ಬೇಕಾದ್ರು
ಬನ್ನಿ ಕೊಡ್ತೀನಿ, ತಗೊಳ್ಳಿ ಕತ್ತಿ ಬೇಕಾದ್ರೆ. ಬೇಗ ಬೇಗ ಹಣ್ಣು. ಅಯ್ಯೋ ಹೋಗ್ಬೇಡ, ಅವರು ಕಟುಕರು ನಿನ್ನ ಕೊಂದು ಹಾಕ್ಬಿಡ್ತಾರೆ. ಆದ್ರೂ ಬೇಗ ಹಣ್ಣು, ನಾನು ನಿನ್ನ ಹಿಂದೆ ಬರ್ತೇನೆ. ಅವಳು ನನ್ನ ಮಗಳಾಗಿರೋದಕ್ಕೆ ಸಾಧ್ಯವಿಲ್ಲ. ನನ್ನ ಮಗಳು ಈ ಮದುವೆ ಇಷ್ಟವಿಲ್ಲದೆ ಬಾವಿಗೆ ಬಿದ್ದು ಪ್ರಾಣ ಕಳ್ಕೊಂಡಿರ್ಬೇಕು. ಅಯ್ಯೋ ಈಗ ಏನ್ ಮಾಡ್ಲಿ? ಯಾವ ಭಕ್ತಿ ಇರೋ ಭಕ್ತ ಹುಡುಗಿರು ಬಾವಿಗೆ ಬಿದ್ದು ಸಾಯೋದು ನಿಮ್ಮ ಮಗಳೇನ ಅಂತ ಸಾಯಕ್ಕೆ ಬಜಾರಿ ಅವಳು. ಈಗ ನನ್ನ ಮಗನ ಹೆಂಡತಿ ಬೇರೆ, ಎಲ್ಲಾ ಬಂಧುಗಳ ಜೊತೆ ನನಗೆ ಎಷ್ಟೋ ಅವಮಾನ. ಗಂಡಿಗೆ ಅವನ್ ಸಿಕ್ಕದ್ನ? ಇಲ್ಲ, ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇವರು ಅವನನ್ನ ಬೇಗ ಹುಡುಕಿ ಹಿಡಿತಾರೆ ನೋಡ್ತೀರಿ. ಅವರು ಇಲ್ಲಿ ಹತ್ರ ಬಂದ್ರು ಅಂತ ಕಾಣುತ್ತೆ. ಚಂದ್ರನ ಬೆಳದಿಂಗಳು ಬಂದ್ರೆ ಅವರನ್ನ ಕಂಡು ಹಿಡಿತಾರೆ. ಪಾಪ ಅವ್ರ ಪಾಡಿಗೆ ಅವ್ರನ್ನ ಸುಮ್ನೆ ಬಿಟ್ಟು ಬಿಡಬಾರ್ದೆ. ಹೌದಪ್ಪ, ಈ ಜಗತ್ತು ವಿಸ್ತಾರವಾಗಿದೆ, ಎಲ್ಲಾದ್ರೂ ಬದುಕೋತಾರೆ. ಅಲ್ಲ, ಅವ್ರು ಮೊದಲೇ ಹೀಗೆ ಓಡೋಗ್ಬೇಕಂತ ಸಂಚು ಮಾಡ್ಕೊಂಡಿರ್ಬಹುದು. ಮುಂದೇನು ಹೀಗೆ ಒಟ್ಟಿಗೆ ಇರ್ತಾರೆ ಅಂತ ಹೇಗೆ ಹೇಳೋದು? ಇದರಿಂದ ಬರೀ ಜಗಳ, ರಕ್ತಪಾತ ಅಷ್ಟೇ. ರಕ್ತಪಾತ? ಆಗ ನಾವು ಹುಡುಕಬೇಕಾದ್ದು ರಕ್ತದ ಜಾಡು. ಬೆಳಗಾಗೋಷ್ಟರಲ್ಲೇ ಈ ಭೂಮಿಯ ರಕ್ತವನ್ನ ಹೀರಿ ಮುಗಿಸಿರುತ್ತೆ. ಸುಮ್ಮನೆ ಹೆಣದಂತೆ ತಣ್ಣಗೆ ಬದುಕೋದಕ್ಕಿಂತ ಸಾಯೋದೇ ಮೇಲು. ಏನೋ ಶಬ್ದ ಕೇಳಿಸ್ತಾ ಇದೆ, ಕಪ್ಪೆಗಳು ಒಟ್ಕೊಡ್ತಾ ಇದೆ, ಮಿಡತೆಗಳು ಜೀ ಎಂದು ಶಬ್ದ ಮಾಡ್ತಿದೆ, ರಾತ್ರಿ ಆಗ್ತಾ ಇದೆ. ಕುದುರೆ ಗೊರಸಿನ ಸದ್ದು ಕೇಳಿಸ್ತಿಲ್ಲ. ಅವರಿಬ್ರು ಒಬ್ರನ್ನೊಬ್ರು ಗಾಢವ ಪ್ರೀತಿಸ್ತಿರ್ಬೇಕು, ಇಬ್ಬರು ಗಟ್ಟಿಯಾಗಿ ಅಪ್ಪಿ ಮಲಗಿರ್ಬೇಕು. ಇವ್ರು ಅವ್ರನ್ನ ಕೊಲ್ಲದೆ ಬಿಡುವುದಿಲ್ಲ ಪ್ರೀತಿ ಅಂತೆ. ಈಗ ಅವರು ಒಬ್ಬರಿಗೊಬ್ಬರು ಬೆಸೆದುಕೊಂಡು ಅವರ ರಕ್ತ ಒಂದಾದ ಮೇಲೆ ಅವರು ಖಾಲಿ ಮಡಕೆಗಳಂತೆ, ಅವ್ರನ್ನ ಹಿಡಿದ್ರು ಪ್ರಯೋಜನ ಇಲ್ಲ. ಕಪ್ಪು ಮೂಡಗಳು ಮುಸುಕುತ್ತಿವೆ, ಚಂದ್ರ ಬರುವಂತೆ ಕಾಣುವುದಿಲ್ಲ. ಏ ಚಂದ್ರ ಬರ್ಲಿ ಬಿಡ್ಲಿ, ಮದುಮಗ ಅವ್ರನ್ನ ಹುಡುಕಿ ತೆಗಿತಾನೆ. ಅವನು ಹೊರಟಾಗಲೇ ಕೆಂಪು ರೇಗಿದ ನಕ್ಷತ್ರದಂತಿದ್ದ, ಅವನ ಮುಖ ಕುದಿಯುತ್ತಿತ್ತು. ಇವತ್ತು ಅವನ ವಂಶದ ಹಣೆ ಬರಹ ಬರೆಯುವಂತೆ ಕಾಣ್ತಾನೆ. ನಿಜ ನಿಜ, ಅವರ ವಂಶದ ಕಥೆ ಗೊತ್ತೇ ಇದೆಯಲ್ಲ, ತಂದೆ ಮಗ ಇಬ್ರು ನಡು ರಸ್ತೆಯಲ್ಲೇ ಹೆಣವಾಗಿ ಬಿದ್ದಿದ್ದು. ಹೌದು ನಿಜ ನಿಜ, ಅವರು ಹತ್ರ ಬಂದ್ರು ಅಂತ ಕಾಣುತ್ತೆ. ಆಗ್ಲೇ ಚಂದ್ರ ಮೇಲೆ ಹತ್ತಿದಾನೆ. ಚಂದ್ರಮ ಹೊಳೆದಾನು ಮೇಲೆ ಪ್ರೇಮಿಗಳ ನೋಡಿ ನಗುತ್ತಾ.
ಮಾಂಸ ನದಿಯ ಮೇಲೆ, ಬೆಳದಿಂಗಳು ಎಲೆಯ ಮೇಲೆ, ಬೆಳಕ ಸೃಷ್ಟಿಸುವೆ ನಾನು ಎಲ್ಲೆಲ್ಲಿ. ಯಾರೋ ಯಾರೋ ಬಿದ್ದಿಟ್ಟವಳದ್ದು ಯಾರೋ ಅಲ್ಲಿ ಆ ದಟ್ಟ ಪೊದೆಗಳ ನಡುವೆ ಕಡಿಮೆಯಲ್ಲಿ ನಾನು ಚಂದ್ರ ಸ್ವಚ್ಛಂದ ಆಗಸದ ಕೆಳಗೆ ಎಲ್ಲೇ ಇರಲಿ ಅವರನ್ನು ಹುಡುಕಿ ತೆಗೆಯುವೆ. ಅವರು ಕೆಂಪು ರಕ್ತದ ಓಪುಳಿಯಾಡಲಿ. ಕೊಡುವೆ ಅವಳ ಮದುವೆಯ ಉಡುಪುಗಳು ಆ ಮರಕ್ಕೆ ಸಿಕ್ಕು ನೇತಾಡಲಿ, ಅವರನ್ನೆಲ್ಲ ಬೆಂಕಿ ಹುರಿಯಲ್ಲಿ ಸುಡಲಿ. ಚಂದ್ರ ಬಂದ ಬಂದ ಚಂದ್ರ. ಅವರು ಹತ್ತಿರ ಬಂದರು. ಕೆಲವರು ಕೊರಕಲು ದಾರಿಯಲ್ಲಿ, ಇನ್ನು ಕೆಲವರು ನದಿ ದಾಟಿ ಬರುವರು. ಎಲ್ಲ ಕಡೆ ಬೆಳಕು ಹರಡುವೆ. ಈ ಕಲ್ಲುಗಳೆಲ್ಲ ಚೆನ್ನಾಗಿ ಕಾಣಲಿ. ನಿನಗೇನು ಬೇಕು? ಏನು ಇಲ್ಲ. ಗಾಳಿ ಬೀಸುತ್ತಿದೆ. ನಿಮ್ಮ ಮೇಲಂಗಿಯನ್ನು ಬೆಳಗುವಂತೆ ಮಾಡಿ, ಗುಂಡಿಗಳನ್ನ ಬಿಚ್ಚಿ, ಅವರಲ್ಲಿ ಇಟ್ಟುಕೊಂಡಿರುವ ಚೂಪಾದ ಕತ್ತಿಗಳು ಅವೇ ತಮ್ಮ ದಾರಿಯನ್ನು ಹಿಡಿದು ಹೋಗಲಿ. ಅವರು ನಿಧಾನವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾಯಲಿ. ಅವರ ರಕ್ತದ ಅಂಟು ನನ್ನ ಬೆರಳುಗಳಿಗೆ ಮೆತ್ತಿ ಪಜಪಜನೆ ಸದ್ದು ಮಾಡಲಿ. ನೋಡು, ಆ ಬಿಳಿಯ ಕಣಿವೆಗಳು ಅವರ ರಕ್ತದ ಓಗುಳಿಗಾಗಿ ಹೇಗೆ ಆತರದ ಕಾಯುತ್ತಿವೆ. ಅವರು ಈ ಪ್ರವಾಹವನ್ನು ದಾಟಿ ಹೋಗಲು ಬಿಡಲೇಬಾರದು. ಬೇಗ ನಡಿ. ಅದು ಅವರು ಬಂದೇ ಬಿಟ್ಟರು. ಬೇಗನೆ ಬೇಗನೆ ಬೇಕಾದಷ್ಟು ಪ್ರಕಾಶಮಯ ಬೆಳಕನ್ನು ಹರಡು. ಅವರು ಇಲ್ಲಿಂದ ತಪ್ಪಿಸಿಕೊಂಡು ಹೋಗದಂತೆ ಮಾಡು. ಎಲ್ಲೂ ಕಾಣ್ತಿಲ್ಲ. ಅವ್ರನ್ನ ಹುಡುಕಿ ಹಿಡಿದೇ ಬಿಡೋದಿಲ್ಲ. ಅವರು ಬೇರೆ ದಾರಿ ಹೋಗಿರ್ಬೇಕು. ಇಲ್ಲ, ಅವರ ಕುದುರೆ ಕೆನೆಯ ಹೊಸದ್ದು ಇಲ್ಲೇ ಇಲ್ಲೇ ಕೇಳಿಸ್ತಾ ಇದೆ. ಇದು ಬೇರೆ ಕುದುರೆ ಇರಬೇಕು. ಸುಮ್ಮನೆ ನನ್ನ ಮಾತು ಕೇಳು. ಈ ಜಗತ್ತಿನಲ್ಲೆಲ್ಲ ಇದೊಂದೇ ಕುದುರೆ ಹೀಗೆ ವಿಲಕ್ಷಣವಾಗಿ ಕೆನೆಯೋದು.
ಗೊತ್ತಾಯ್ತಾ? ಏ ನೀನು ಎಲ್ಲೋಗ್ತಾ ಇದೀಯಾ? ತುಂಬಾ ದೂರ ಹೋಗ್ಬೇಕಾಗಿದೆ. ಬರ್ತಾ ಇರೋದು ಎಲ್ಲಿಂದ? ತುಂಬಾ ದೂರದಿಂದ. ಇಲ್ಲಿಗೆ ಒಂದು ಗಂಡು ಒಂದು ಹೆಣ್ಣು ಕುದುರೆ ಸವಾರಿ ಮಾಡ್ತಾ ಬಂದ್ರ? ಇಲ್ವಲ್ಲ. ಇಲ್ವಾ? ಅವರು ಆ ಬೆಟ್ಟದ ಮರೆಯಿಂದ ಇಳಿದು ಬರುವಂತೆ ಕಾಣಿಸ್ತಿದೆ. ನಿಮಗ್ ಕಾಣಿಸ್ತಿಲ್ವೆ? ಇಲ್ಲ. ನಿಮಗ್ ದಾರಿ ಗೊತ್ತಿಲ್ವೆ? ಹೇಗೋ ಗೊತ್ತು ಮಾಡ್ಕೋತೀವಿ. ನಾನ್ ನಿಮ್ ಜೊತೆ ಬರ್ತೇನೆ. ಇಲ್ಲಿಯ ದಾರಿಗಳು ನನ್ ತುಂಬಾ ಚೆನ್ನಾಗ್ ಗೊತ್ತು. ಸರಿ ಹೋಗೋಣ. ಯಾವ ಕಡೆ ಹೋಗ್ಬೇಕು? ಈ ಕಡೆ. ಬೇಗ ಬನ್ನಿ, ದಾರಿ ತೋರಿಸ್ತೇನೆ. ಬನ್ನಿ ಬೇಗ. ಕುದುರೆಗೆ ಹೊಸ ಜೀನನ್ನು ಹೊಸ ಬಟ್ಟೆಯನ್ನು ಹಾಕಿದ್ದು? ಹೌದು, ನಾನೇ ನಾನೇ ಹಾಕಿದ್ದು. ನನ್ನ ಕಾಲಿಗೆ ಬೂಟುಗಳನ್ನು ತೊಡಿಸಿದ್ಯಾರು? ಅಯ್ಯೋ, ನಾನೇ ತೊಡಿಸಿದನಲ್ಲ, ಇದೇ ನನ್ನ ಕೈಗಳಿಂದ. ಈ ಕೈಗಳು ನಿನ್ನವಲ್ಲವೇ? ನನ್ನ ನರನಾಡಿಗಳಲ್ಲೂ ನೀನೇ ಅಡಗಿ ಬಿಸಿಗೊಡ್ತಾ ಇದೆಯಾ? ನಾನು ನಿನ್ನ ಪ್ರೀತಿಸ್ತೀನಿ, ಪ್ರೀತಿಸ್ತೀನಿ ಅಂತ. ನಾನು ನಿನ್ನ ಎಷ್ಟು ಪ್ರೇಮಿಸ್ತೀನಿ ಅಂದ್ರೆ, ಆ ಕೊಂಬೆಗಳನ್ನು ಸರಿಸಿ ಆ ನೀಲಾಕಾಶವನ್ನು ನೋಡಿದರೆ ಇಡೀ ಆಕಾಶದ ತುಂಬಾ ನಿನ್ನ ಮುಖವೇ ನನಗೆ ಕಾಣುತ್ತೆ.
ಒಂದು ವೇಳೆ ನಿನ್ನನ್ನು ನಾನು ಕೊಲ್ಲಬೇಕಾಗಿ ಬಂದರೆ ಒಂದು ಬಟ್ಟೆಯಿಂದ ನಿನ್ನ ಮುಖವನ್ನು ಮುಚ್ಚಿ ಹಾಕಿ ಆಮೇಲೆ ನಿನ್ನ ಕೊಲ್ತೀನಿ. ಎಂಥ ದುಃಖ! ಅಯ್ಯೋ, ನನ್ನ ತಲೆಯೇ ಸಿಡಿದು ಹೋದ ಹಾಗೆ ಆಗ್ತಾ ಇದೆಯಲ್ಲ. ನನಗೂ ನಿನ್ನ ಹಾಗೆ ಆಗ್ತಾ ಇದೆ. ಚೂಪಾದ ಗಾಜಿನ ಚೂರಿಂದ ನಾಲಿಗೆ ಕತ್ತರಿಸಿದಂತೆ ಬಾಯಿಂದ ಮಾತೆ ಹೊರಡುತ್ತಿಲ್ಲ. ನಾನು ನಿನ್ನ ಮರೆಯೋಕೆ ಎಷ್ಟು ಪ್ರಯತ್ನಿಸಿದೆ. ನಿನ್ನ ಮನೆಗೂ ನನ್ನ ಮನೆಗೂ ಮಧ್ಯೆ ದೊಡ್ಡದೊಂದು ಕಲ್ಲಿನ ಗೋಡೆಯನ್ನು ಕಟ್ಟಿಸಿದೆ. ನಾವು ಹಿಂದೆ ಇದ್ದ ಮನೆಯ ನೆನಪಾಯ್ತಾ? ಮೊದಲ ಸಲ ನಿನ್ನನ್ನು ದೂರದಿಂದ ಕಂಡಾಗ ನಿನ್ನ ಸೌಂದರ್ಯ ಹುಚ್ಚು ಹಿಡಿಸಿತೆಂದು ನನ್ನ ಕಣ್ಣಲ್ಲಿ ಮಣ್ಣು ತೋರಿಕೊಂಡೆ. ನಾನು ಕುದುರೆ ಹತ್ತಿದ್ರೆ ಆ ಕುದುರೆ ನಿನ್ನ ಮನೆಯ ಬಾಗಿಲಿಗೆ ಬಂದು ನಿಲ್ತಿತ್ತು. ಕೊನೆಗೆ ನಿನ್ನ ಮದುವೆಯ ಚಿನ್ನದ ಸೂಜಿಗಳು ನನ್ನ ಕೆಂಪು ರಕ್ತವನ್ನ ಕಪ್ಪಾಗಿಸಿತು. ಆಗ ನಾನು ಈ ಕನಸಿನ ಲೋಕವನ್ನು ಹೊಕ್ಕೆ. ಕೆಟ್ಟ ಕನಸಿನ ಲೋಕ, ಕೆಟ್ಟ ಕನಸಿನ ಲೋಕ ನನ್ನ ಅಂತರಂಗದಲ್ಲಿ ವಿಷದ ಹೊಗೆ ಹಬ್ಬಿಸಿತು. ಇದೆಲ್ಲ ನನ್ನ ತಪ್ಪೆ, ಈ ನೆಲನ ತಪ್ಪು. ಮೈಯಿಂದ ಹೊರಹೊಮ್ಮುವ ವಾಸನೆ ನನ್ನ ಮೈ ಮರೆಸಿ ನಿನ್ನಲ್ಲಿ ಲೀನವಾಗಬೇಕೆಂಬ ಬಯಕೆಯನ್ನು ಹೆಚ್ಚಿಸುತ್ತಿದೆ. ಹಾಡಿನ ಉಬ್ಬಿದ ಎದೆ, ಕೂದಲುಗಳ ನರುಗಂಪು ಈಗಲೂ ನನ್ನನ್ನು ಉಚ್ಚಾಗಿಸುತ್ತಿದೆ. ಏನೇನೋ ಮಾತಾಡಿ ನನ್ನ ಕೊಲ್ಬೇಡ. ನನಗೆ ನಿನ್ನ ರಕ್ತವೂ ಬೇಡ, ಪ್ರೇಮವೂ ಬೇಡ. ನಿನ್ನೊಡನೆ ಇನ್ನೊಂದು ನಿಮಿಷ ಕೂಡ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನೇ ನನ್ನ ಎಳೆದುಕೊಂಡು ಬಂದ. ಈಗ ನೋಡಿದ್ರೆ ನೀನೇ ವಾಪಸ್ ಹೋಗು ಅಂತ ಹೇಳ್ತಾ ಇದ್ಯಾ? ನನ್ನನ್ನು ದೃಢ ಸಮಾನವಾಗಿ ಕಾಣ್ತಾ ಇದ್ದೀಯಾ? ನಿನ್ನ ದೆಸೆಯಿಂದ ನಾನು ಎಂಥ ಒಳ್ಳೆಯ ಗಂಡನನ್ನು ಅವರ ಮನೆಯವರನ್ನು ಕಳೆದುಕೊಂಡೆ. ಮದುವೆ ಮನೆಯಲ್ಲೇ ಎಲ್ಲರನ್ನು ತೊರೆಯುವಂತಾಯಿತು. ಈ ವಧುವಿನ ಕಿರೀಟದೊಂದಿಗೆ ನಿನ್ನೊಂದಿಗೆ ಓಡಿ ಬಂದ ಪಾಪಿ ನಾನು. ನಿನಗೂ ಆ ಪಾಪ ತಟ್ಟಲಿದೆ, ಅದು ನನಗೆ ಇಷ್ಟವಿಲ್ಲ. ಅದಕ್ಕೆ ಇಲ್ಲ, ನನ್ನ ಬಿಟ್ಟು ಹೊರಟು ಹೋಗು. ಆಗ ನಿನ್ನ ಮೇಲೆ ಯಾವ ಅಪವಾದವೂ ಬರೋದಿಲ್ಲ. ಹೋಗು, ಹೊರಟು ಹೋಗು. ಮರಗಳ ಕೊರಳಿಂದ ಹಕ್ಕಿಗಳ ಇಂಪಾದ ಹಾಡು ಹೇಗೆ ಮೈ ಮರೆಸ್ತಿದೆ ನೋಡು. ಬಾಯಿ ಆ ಕತ್ತಲಿನ ಮೂಲೆಯೊಂದಕ್ಕೆ ಹೋಗಿ ನಾವು ಪ್ರೇಮಿಸೋಣ. ಈ ಜನರ ಹೆದರಿಕೆ ನನಗಿಲ್ಲ. ಅವರು ವಿಷದ ಮಾತುಗಳಿಂದ ಚುಚ್ಚಿದ್ರು ನನಗೀಗ ಏನು ಅನ್ನಿಸುವುದಿಲ್ಲ. ಬಾ, ಹತ್ತಿರ ಬಾ. ನಾನು ನಿನ್ನ ಪಾದಗಳ ಬಳಿಯಲ್ಲಿ ಮಲಗಿ ಕನಸ ಕಾಣುವೆನು. ಈ ಹಸಿರು ಬಯಲು ನೋಡುತ್ತ ನನ್ನನ್ನೇನು ಹೆಣ್ಣು ನಾಯಿ ಅಂತ ತಿಳಿದೆಯ? ಅಯ್ಯೋ, ನಾನು ಹೆಣ್ಣು ನಾಯಿಯೇ? ನಿನ್ನ ಈ ಚಲುವು ನನಗೆ ಶತ್ರುವಾಗಿ ಕಾಡಿ ನನ್ನನ್ನು ಸುಟ್ಟು ಬೋಧೆ ಮಾಡಿದಲ್ಲ. ಇಲ್ಲ ಇದ್ರೆ ಅಪಾಯ, ಬೇಗ ಬಾ. ಎಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತಿದ್ಯಾ? ಯಾವ ನರ ಮನುಷ್ಯನೂ ಪ್ರವೇಶಿಸದಂತಹ ಜಾಗಕ್ಕೆ. ಆಗ ನಾನು ನಿನ್ನನ್ನು ಸದಾ ಹೀಗೆ ನೋಡ್ತಾ ಇರಬಹುದು. ಯಾರು ಇಲ್ಲದ ಜಾಗಕ್ಕೆ ನಾಚಿಕೆಗೇಡು. ನನ್ನಂತ ಮುಗ್ಧ ವಧುವನ್ನು ಈ ರೀತಿ ನೀನು ಕರೆದುಕೊಂಡು ಹೋದರೆ ನನ್ನ ಮದುವೆ ಉಡುಪು ಗಾಳಿಗೆ ಹರಿದು ಅವಮಾನಿತ ಬಾವುಟದಂತೆ ಎಲ್ಲೆಲ್ಲೂ ಹಾರಾಡುತ್ತೆ ಅಷ್ಟೇ.
ನಾನು ನಿನ್ನನ್ನು ಬಿಟ್ಟು ಬಿಡೋಣ ಅಂತಲೇ ಅನ್ಕೊಳ್ತೀನಿ. ಆದರೆ ನೀನು ಹೋದಲ್ಲೆಲ್ಲ ನಾನು ಹೋದ ಕಡೆಯಲ್ಲೆಲ್ಲ ನೀನು ನಮಗೆ ತಿಳಿಯದಂತೆ ಹಿಂಬಾಲಿಸ್ತಾನೇ ಇರ್ತೀವಿ. ಬಾಯಿಲಿ ಆ ಚಂದ್ರನ ಬೆಳದಿಂಗಳನ್ನು ನೋಡು, ಅವನ ಬೆಳಕು ನಮ್ಮ ಮೇಲೆ ಬಿತ್ತು, ನೀನೆಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ. ಯಾರೋ ಬರ್ತಿರೋ ಹಾಗಿದೆ. ಈಗ್ಲೇ ಇಲ್ಲಿಂದ ಹೊರಟೋಗು. ನಾನು ಇಲ್ಲೇ ಇದ್ದು ಸಾಯೋದೆ ನನಗೆ ಸರಿಯಾದ ಶಿಕ್ಷೆ. ಈ ನೀರಲ್ಲಿ ಕಾಲು ಇಳಿಬಿಟ್ಟು ತಲೆಯನ್ನು ಮುಳ್ಳುಗಳಿಗೆ ಕೊಟ್ಟು ಈ ಮರದ ಎಲೆಗಳು ನನ್ನ ದುಸ್ಥಿತಿಗಾಗಿ ಶೋಕಿಸುತ್ತಾ ಹೀಗೆ ಚೀರುತ್ತಾ ಇರಲಿ. ಈ ಹೆಣ್ಣು ನಡತೆಗೆ ಕುಲಟೆ ಕುಲಟೆ. ಜೋರಾಗಿ ಮಾತಾಡಬೇಡ, ಅವ್ರು ಕೇಳಿಸ್ಬಹುದು. ದಯಮಾಡಿ ದಯಮಾಡಿ ನನಗಾಗಿ ಹೊರಟೋಗು. ಬಾ ಇಬ್ರು ಹೋಗೋಣ. ಇಬ್ರು? ಹೌದು ಇಬ್ರು. ನಾವಿಬ್ರು ಸತ್ತ ಮೇಲೆ ನಮ್ಮಿಬ್ಬರನ್ನು ಬೇರೆ ಮಾಡಲು ಸಾಧ್ಯ. ಹೌದು ನಾನು ಸತ್ತ ಮೇಲೆ ನಿನ್ನಿಂದ ಬೇರೆ ಇರಲು ಸಾಧ್ಯ. you
ಆಚೆ ಯಾರೋ ಬಂದಂಗಾಯ್ತು ನೋಡಿ. ಯಾರು ಇಲ್ವಾ? ಸರಿ, ನನ್ನ ಮಗ ಈಗ ಯಾರ ಕರೆಗೂ ಹೋಗಡಲಾರ. ಅವನ ಧ್ವನಿ ಆ ದೂರದ ಬೆಟ್ಟಗಳಲ್ಲಿ ಪ್ರತಿಧ್ವನಿಸ್ತಾ ಇದೆ. ಈಗ ನೀವು ಸುಮ್ಮನೆ ಇರ್ತೀರಾ ಇಲ್ವಾ? ಈ ಮನೆಯಲ್ಲಿ ಯಾರು ಅಳೋದು ನನಗೆ ಇಷ್ಟ ಇಲ್ಲ. ನಿಮ್ಮ ಕಣ್ಣೀರು ಬರೀ ಕಣ್ಣೀರಾರಿಗಳಷ್ಟೇ, ಆದರೆ ನನ್ನ ಕಣ್ಣೀರು ರಕ್ತ. ನಾನು ಒಬ್ಬಳೆ ಇದ್ದಾಗ ರಕ್ತ ಕುದಿಯತ್ತೆ, ಅಂತರಂಗದಲ್ಲಿ ಅಗ್ನಿ ಪರ್ವತ ಉಕ್ಕತ್ತೆ. ಅದು ನನ್ನ ಬಾಳಿನ ಬೇರನ್ನು ಅಲುಗಾಡಿಸಿದೆ. ಬನ್ನಿ ನಮ್ಮ ಮನೆಗೆ ಹೋಗೋಣ, ನಿಮ್ ದುಃಖ ಸ್ವಲ್ಪ ಆದ್ರೂ ಕಮ್ಮಿ ಆಗ್ಬೋದು. ಇಲ್ಲ ಇಲ್ಲ, ಎಲ್ಲಿ ಧ್ರುವಿ ಮನಸ್ಸಿಗೆ ಶಾಂತಿ ಅನ್ನೋದಿಲ್ಲ. ಎಲ್ಲರೂ ಸತ್ತು ಹೋದ್ರು, ನನಗೆ ಮಧ್ಯರಾತ್ರಿ ಆದ್ರೂ ನಿದ್ರೆ ಹತ್ತಲ್ಲ. ಈಗ ಚಾಕು ಚೂರಿಗಳ ಭಯವೇನೂ ಇಲ್ಲ. ಬೇರೆ ತಾಯಂದಿರು ಮಗನಿಗಾಗಿ ಕಾಯ್ದ ಕಿಟಕಿಯಲ್ಲಿ ಮಳೆ ಮಿಂಚಿನ ನಡುವೆ ಅವನ ಮುಖ ಕಂಡು ಹಿಕ್ಕುವರು. ಆದರೆ ನಾನು ನಿರ್ಭಾಗ್ಯಳು. ಮುಖ ಮುಚ್ಕೊಂಡು ಅಳಬೇಡಿ, ಕೈತಗಿರಿ. ಇನ್ನು ನಾವು ಎಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕು? ಈ ಹಣೆಯಲ್ಲಿ ಇನ್ನು ಏನೇನು ಬರ್ತಿದ್ಯೋ? ಈಗ ನನಗೆ ಯಾರನ್ನು ನೋಡೋ ಇಷ್ಟ ಇಲ್ಲ. ಈ ಮನೆಯಲ್ಲಿ ಇನ್ನು ನಾನು ಒಬ್ಬಂಟಿ. ಹೌದು, ಸಮಾಧಾನ ಮಾಡ್ಕೋಬೇಕು. ಅಕ್ಕ ಪಕ್ಕದ ಮನೆಯವರೆದುರು ನನಗೆ ಎಂತ ದುರ್ಗತಿ ಬಂತು. ಈಗ ನಾನು ಅನಾಥಳು, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆ. ಅಲ್ಲಿಗೆ ಯಾರು ಬಂದಿದ್ದು? ಅವಳೇ, ನಿಮಗೆ ಗೊತ್ತಿಲ್ವೇ? ಅದಕ್ಕೆ ಕೇಳ್ತಿರೋದು ಯಾರು ಅವಳು ಅಂತ ಗೊತ್ತಾದ್ರೆ, ಅವಳು ಯಾರು ಅಂತ ಗೊತ್ತಾದ್ರೆ ಅವಳ ಕರುಳಿಂದ ರಕ್ತ ಹೀರಿಬಿಡ್ತೇನೆ. ವಿಷಸರ್ಪ, ಅವಳು ವಿಷಸರ್ಪ. ನೋಡು ಹೇಗೆ ಮೊಸಳೆ ಕಣ್ಣೀರು ಹಾಕ್ತಿದ್ದಾಳೆ. ನಾನು ನೋಡು ಹೇಗೆ ಅಳದೆ ಬಂಡೆ ತರ ನಿಂತಿದ್ದೀನಿ. ಎಲ್ಲ ನಾಟಕ, ಅವಳು ಕಣ್ಣು ಕಿತ್ತಾಕ್ಬಿಡೋಣ ಅನ್ನಿಸ್ತಿದೆ. ಅಯ್ಯೋ, ಹೀಗೆ ಯಾಕಾಯ್ತು? ನಾನ್ ನನ್ ಮಗನ್ನ ಪ್ರೀತಿಸ್ತಿರ್ಲಿಲ್ವಾ? ಅವನ ಹೆಸರು ಏನಾಗೋಯ್ತು? ಎಲ್ಲ ಮಣ್ಣು ಪಾಲಾಗಿ ಹೋಯ್ತಲ್ಲ. ಅಯ್ಯೋ, ಅಯ್ಯೋ ಅಯ್ಯೋ, ಹೊಡಿಬೇಡಿ, ಸುಮ್ಮನೆ ಹೊಡಿಬೇಡಿ, ಸುಮ್ಮನೆ ಅವರನ್ನ ಹೊಡಿ. ನೀವು ಸುಮ್ಮನೆ, ಅವರು ನನ್ನ ಸಾಯಿಸ್ಲಿ ಅಂತಲೇ ಇಲ್ಲಿಗೆ ಬಂದೆ. ಅವರು ಬರೀ ನನ್ನ ಕೈಯಿಂದ ಹೊಡೆದ್ರೆ ಸಾಲದು, ಕಬ್ಬಿಣದ ಸಲಾಕಿ ನನ್ನ ಮೂಳೆ ಪುಡಿ ಪುಡಿ ಮಾಡ್ಲಿ. ಬಿಡಿ ಅವ್ರನ್ನ. ಆದ್ರೆ ನಾನು ಕೆಟ್ಟು ಹೋಗಿದ್ದಮ್ಮ. ಹುಚ್ಚಳಾದರೂ ಪರಿಶುದ್ಧಳು, ಆದ್ರೆ ಪಾಪಿಷ್ಟೆ. ಅಯ್ಯೋ, ಈಗ ನೀನು ಸುಮ್ಮನೆ ಇರ್ತೀಯ ಇಲ್ವಾ? ನೀನೇನಾದ್ರೆ ನನಗೇನಾಗ್ಬೇಕಾಗಿದೆ? ಯಾಕೆ ಅಂದ್ರೆ ನಾನು ಮದುವೆ ಮನೆಯಿಂದಲೇ ಗಂಡನನ್ನ ಬಿಟ್ಟು ಬೇರೆಯವನ ಜೊತೆ ಓಡಿ ಹೋದವಳು. ನೀವು ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಾ ಇದ್ರಿ.
ಅಂತರಂಗ ಊರಿತಾ ಇದೆ. ನಿಮ್ಮ ಮಗ ನದಿಯಲ್ಲಿನ ಒಂದು ನೀರಿನ ಹನಿಯಂತೆ. ಅವನು ನನಗೆ ಮಕ್ಕಳು, ಆಸ್ತಿ, ಅಂತಸ್ತು ಎಲ್ಲ ಕೊಡ್ತಾ ಇದ್ದ, ನಿಜ. ಆದ್ರೆ ಆ ಇನ್ನೊಬ್ಬ, ಅವನು ಒಂದು ದೊಡ್ಡ ಕಪ್ಪು ನದಿಯಂತೆ. ಅದರ ಸಂಮೋಹನಗೊಳಿಸುವ ಗಾನ ನನ್ನ ಎಲ್ಲೋ ಸೆಳೆದುಕೊಂಡು ಹೋಯಿತು. ಅವನ ತೋಳು ರಭಸವಾದ ಸಮುದ್ರದ ಅಲೆಯಂತೆ, ಅದು ನನ್ನನ್ನು ಎಳೆದುಕೊಂಡು ಹೋಯಿತು. ನಿಮ್ಮ ಮಗ ಮುಗ್ಧ ಮಗುವಿನಂತೆ ಅಸಹಾಯಕನಾಗಿದ್ದ. ಅವನು ನೀನು ಮುದುಕಿಯಾದರೂ ನಿನ್ನನ್ನು ಬಿಡಲಿಲ್ಲ ಎಂಬ ಛಲದಿಂದ ನನ್ನನ್ನು ಸೆಳೆದೊಯ್ದ. ನಾನೇನು ಮಾಡಲಿ? ನೋಡು, ಈ ಬದಲಿ ಹೇಗೆ ಮಾತಾಡ್ತಿದ್ದಾಳೆ. ಅವಳದೇನು ತಪ್ಪಿವಂತೆ. ಈಗ ಯಾರನ್ನ ದೂರ್ಬೇಕು? ಸುಕುಮಾರಿಯವಳು ಮದುವೆ ದಿನ ಹಾರೈಸಿ ಹಾಕಿದ ಕಿತ್ತಳೆ ಹೋಗುವಂತಳನ್ನು ಎಸ್ದವಳು. ಬೇರೆಯವಳ ಗಂಡನೊಂದಿಗೆ ಬೆಚ್ಚಗೆ ಹಾಸಿಗೆ ಏರಿದವಳು. ಮಹಾ ಸಭ್ಯತೆ ಅಂದುಕೊಂಡಿದ್ದಾಳೆ ತನ್ನ. ಸುಮ್ಮನೆ ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಗೆ ನನ್ ಮೇಲೆ ದ್ವೇಷವಿದ್ರೆ ಕತ್ತಿಸ್ಕಿ ನನ್ನ ಕೊಂದ್ಬೇಡಿ. ಹೂ ಕೇಳುವುದಕ್ಕಿಂತಲೂ ಅದು ಸುಲಭ. ಆದ್ರೆ ನಾನು ಚಿಕ್ಕ ಮಗುವಿನಷ್ಟೇ ಪರಿಶುದ್ಧಳು. ಬೇಕಾದರೆ ಬೆಂಕಿಗೆ ಕೈ ಒಡ್ಡಿ ಪ್ರಮಾಣ ಮಾಡಿ ಹೇಳುತ್ತೇನೆ. ನೀನು ಕೆಟ್ಟರೆಷ್ಟು ಸತ್ತರೆಷ್ಟು, ನನಗೂ ನಿನಗೂ ಏನು ಸಂಬಂಧ ಇಲ್ಲ. ಈಗೆಲ್ಲ ಮುಳ್ಳು ಮಾತು ಸುಳ್ಳು ಮಾತು ಆಡಿ ನನ್ನ ಸತ್ತ ಮಗನಿಗೆ ದ್ರೋಹ ಮಾಡಬೇಡ. ಮಳೆ ಬಂದು ನನ್ನ ಸತ್ತ ಮಗನ ಮುಖ ತೊಳೆಯಲಿ. ನಾನು ಸತ್ತು ಅವನ ಕೋರಿಯ ಪಕ್ಕ ಹೊರಗೆ ವಿಶ್ರಾಂತಿ ಪಡೆಯುವಂತಾದ್ರೆ ಸಾಕು. ನಿಮ್ಮ ಜೊತೆ ಹತ್ತು ದುಃಖಿಸುವುದಕ್ಕಾದರೂ ನನಗೆ ಅವಕಾಶ ಕೊಡಿ. ನಿನ್ನ ಮುಖ ನೋಡದೆ ಮಹಾಪಾಪ. ಹೋಗ್ ನೀನು ಬಾಗಿಲ ತೆಗೆ ಹೋಗೇಳು. ಅವರನ್ನು